ಮತ್ತೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತಾಳ್. ನೋಡಿ, ಇವತ್ತಿನ ಈ ಒಂದು ಕ್ಲಾಸ್ ಕ್ಲಾಸ್ ನಂಬರ್ 61 ಆಗುತ್ತೆ. 61ನೇ ಕ್ಲಾಸಲ್ಲಿ ಅಕ್ಟೋಬರ್ 2021ರ ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಸರ್ ಇತ್ತೀಚಿನ ಪರೀಕ್ಷೆಗಳಲ್ಲಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂದರೆ PIB ಇಂದ ಕರೆಂಟ್ ಅಫೇರ್ಸ್ ಬರ್ತಾ ಇದ್ದಾವೆ, ಮತ್ತು GK Today ಇಂದ ನೇರವಾಗಿ ಪ್ರಶ್ನೆಗಳನ್ನು ಕಾಪಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ ಸಹಿತ. ಹಾಗಾಗಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು PIB ಮತ್ತು GK Today ಹಾಗೂ ಇನ್ನಿತರ ವೆಬ್ಸೈಟ್ಗಳಿಂದ ಬಂದಿರತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳ ಕಂಪೈಲೇಷನನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿನ ಒಂದಷ್ಟು ಟರ್ಮ್ಗಳು ವರ್ಡ್ಗಳು ಸ್ವಲ್ಪ ಡಿಫಿಕಲ್ಟ್ ಆಗಿರ್ತವೆ, ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಬಂದಿರ್ತವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಹಾಗಾದರೆ ಅಕ್ಟೋಬರ್ 2021ರ ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳು ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಬರ್ತವೆ ಸೊ ನೋಡ್ಬೋದು. ಯಾವ್ಯಾವ ಒಂದು ಕ್ಯಾಂಪೇನ್ಗಳಾಗಿರ್ಬೋದು ಅಂದರೆ ಅಭಿಯಾನಗಳನ್ನು ಸ್ಟಾರ್ಟ್ ಮಾಡಿರ್ತಾರೆ, ಈ ಒಂದು ಅಭಿಯಾನವನ್ನು ಯಾವ ಇಲಾಖೆ ಅಂದರೆ ಕೇಂದ್ರ ಸರ್ಕಾರದ ಯಾವ ಇಲಾಖೆ ತಂದಿದೆ, ಮತ್ತು ಯಾವುದೋ ಒಂದು ಪೋರ್ಟಲನ್ನು ಆರಂಭಿಸಿರ್ತಾರೆ, ಈ ಪೋರ್ಟಲನ್ನು ಓಪನ್ ಮಾಡಿರ್ತಕ್ಕಂಥ ಲಾಂಚ್ ಮಾಡಿರ್ತಕ್ಕಂಥವರು ಯಾರು, ಮತ್ತು ಇದು ಯಾವ ಒಂದು ಇಲಾಖೆಗೆ ಸಂಬಂಧಿಸಿದೆ, ಮತ್ತು ಕೆಲವೊಂದು ವರದಿಗಳನ್ನು ನೀತಿ ಆಯೋಗ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಆಗಿರ್ಬೋದು ಅಥವಾ ಭಾರತದ ವಿವಿಧ ಸಂಸ್ಥೆಗಳು ವರದಿಗಳನ್ನು ನೀಡ್ತವೆ, ವಿವಿಧ ಸಚಿವಾಲಯಗಳು ವರದಿಗಳನ್ನು ನೀಡ್ತವೆ, ಆ ವರದಿಗಳಾಗಿರ್ಬೋದು, ಈ ರೀತಿಯ ಸೊ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳನ್ನು ಕಂಪೈಲ್ ಮಾಡಿ ಸೊ ಒಂದು ವಿಡಿಯೋದಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಇನ್ನಿತರ ಮುಂದೆ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ವಿಡಿಯೋಗಳಲ್ಲಿ ಸಹಿತ PIB ಆಗಿರ್ಬೋದು, GK Today ಆಗಿರ್ಬೋದು, ನಾವು ಮೊದಲು ತಗೊಳ್ತಾ ಇದ್ದೆ, ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ತೆಗೆದುಕೊಳ್ತಾ ಹೋಗೋಣ. ಓಕೆ, ಸೊ ಹಾಗಾದರೆ ಯಾವ್ಯಾವ ಟಾಪಿಕ್ಗಳು ಅಂದರೆ ಸಿಹಿ ಕ್ರಾಂತಿ ಅಥವಾ ಸ್ವೀಟ್ ರೆವಲ್ಯೂಷನ್. ಸೊ ಈಗ ಆಲ್ರೆಡಿ ನೋಡ್ಬೋದು ಈ ಒಂದು ತಮ್ಮನೇಲಲ್ಲಿ ಹಾಕಿದ್ದೀನಿ ನೋಡಿ, ಸಿಹಿ ಕ್ರಾಂತಿ ಅಥವಾ ಸ್ವೀಟ್ ರೆವಲ್ಯೂಷನ್ನು ಅಥವಾ ಬಾಲರಕ್ಷಾ ಕಿಟ್ಟು ಅಥವಾ ದಿ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲು ದಿ ಡಿಜಿಟಲ್ ಎಕಾನಮಿ ರಿಪೋರ್ಟು. ಸೊ ವರ್ಡ್ಗಳು ನೋಡಿದರೆ ಗೊತ್ತಾಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ವರ್ಡ್ ಇರ್ತವೆ. ಈ ರೀತಿ ಪ್ರಶ್ನೆಗಳು ಬರ್ತವೆ. ಸುಮಾರು ಒಂದು 15-20 ಕರೆಂಟ್ ಅಫೇರ್ಸ್ ಬಂದಿದ್ದಾವೆಂದರೆ ಒಂದು 5 ಕ್ವಶನ್ಸ್ ಇತ್ತೀಚೆಗೆ ಈ ರೀತಿ ಬರ್ತಾ ಇದ್ದಾವೆ. ಸೊ ಇನ್ನು ನಾರ್ಮಲ್ 15 ಕ್ವಶನ್ಸು ಜನರಲ್ ಆಗಿ ಎಲ್ರಿಗೂ ಏನು ತಿಳ್ಕೊಬೇಕು ಅವು ಬರ್ತಾ ಇದ್ದಾವೆ. ಸೊ ಈ 5 ಸಹಿತ ಮಿಸ್ ಮಾಡಬಾರ್ದು. ಮೊನ್ನೆ PSI 545 ಒಂದು 10 ಕ್ವಶನ್ ಇದೇ ಥರದ್ದು ಬಂದಿದ್ದು, ಹಾಗಾಗಿ ಭಾಳ ಡಿಫಿಕಲ್ಟ್ ಅನಿಸ್ಬಿಡ್ತು ಕ್ವಶನ್ ಪೇಪರ್, ಬಟ್ ಎಲ್ಲದರಲ್ಲೂ ಅದೇ ಥರ ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ನೋಡೋಣ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಅಟ್ಲೀಸ್ಟ್. ಓಕೆ, ಸೊ ಹಾಗಾದರೆ ಸಿಹಿ ಕ್ರಾಂತಿ NBHM ಯೋಜನೆ ಯಾವ ಉತ್ಪನ್ನಕ್ಕೆ ಸಂಬಂಧಿಸಿದೆ, ಮತ್ತು ಇದನ್ನು ಯಾವ ಇಲಾಖೆ ತಂದಿದೆ, ಸೊ ಅದನ್ನು ಯಾರು ಉದ್ಘಾಟನೆ ಮಾಡಿದರು, ಯಾವ ಕೇಂದ್ರ ಸಚಿವಾಲಯವು ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲನ್ನು ಆರಂಭಿಸಿದೆ, ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಡಿಜಿ ಸಾಕ್ಷಮ್, ನೋಡಿ ಡಿಜಿ ಸಾಕ್ಷಮ್ ಕಾರ್ಯಕ್ರಮವನ್ನು ಯಾವ ಕೇಂದ್ರ ಸಚಿವಾಲಯ ಆರಂಭಿಸಿದೆ, ಕನಿಷ್ಠ ವೇತನ ರಾಷ್ಟ್ರೀಯ ತಳಮಟ್ಟದ ವೇತನಗಳ ಕುರಿತು ತಜ್ಞರ ಗುಂಪಿನ ಮುಖ್ಯಸ್ಥರನ್ನು ಈಗ ಕೇಂದ್ರ ಸರ್ಕಾರ ಬದಲಾವಣೆಯನ್ನು ಮಾಡಿದೆ, ಯಾರೀಗ ಗುಂಪಿನ ಮುಖ್ಯಸ್ಥರಾಗ್ತಾರೆ, ಮತ್ತು ಕನಿಷ್ಠ ವೇತನ ರಾಷ್ಟ್ರೀಯ ತಳಮಟ್ಟದ ವೇತನಗಳು ಯಾವುದಕ್ಕೆ ಸಂಬಂಧಿಸಿದವೆ, ಯಾವ ಬಾಹ್ಯಾಕಾಶ ಸಂಸ್ಥೆ ಸೈಕ್ ಮಿಷನ್ ಆರಂಭಿಸಲು ಸಜ್ಜಾಗಿದೆ, ಹಾಗಾದರೆ ಸೈಕ್ ಮಿಷನ್ ಅಂದ್ರೇನು, ಸೊ ಅದನ್ನು ನೋಡ್ತಾ ಹೋಗೋಣ. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ECLGS ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ, ಓಕೆ, ಯಾವ ಸಂಸ್ಥೆಯು ಡಿಜಿಟಲ್ ಎಕಾನಮಿ ವರದಿ 2021 ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ, ಯಾವ ಸಂಸ್ಥೆ ಭಾರತದ ರಫ್ತಿನಲ್ಲಿ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳ ಕೊಡುಗೆ ಸರಿಸುಮಾರು ಶೇಕಡ ಎಷ್ಟಿದೆ, ಅಂದರೆ MSME ಸೆಕ್ಟರ್ ಅಂತೀವಲ್ವ ಅದು. ಬಾಲರಕ್ಷಾ ಕಿಟ್ ಎಂಬ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಔಷಧಿಯಾಗಿದ್ದು ಇದನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ, ಬಾಲರಕ್ಷಾ ಕಿಟ್. ಓಕೆ, ಮಿತ್ರ ಶಕ್ತಿ ಎಂಬ ಸಮರಾಭ್ಯಾಸವನ್ನು ಮಿಲಿಟರಿ ಸಮರಾಭ್ಯಾಸವನ್ನು ಭಾರತ ಯಾವ ದೇಶದ ನಡುವೆ ಇತ್ತೀಚೆಗೆ ಆರಂಭಿಸಿದೆ. ನೆಕ್ಸ್ಟ್ ಕೀಪಿಂಗ್ ಸೈಬರ್ ಕ್ರಿಮಿನಲ್ಸ್ ಔಟ್ ಜಸ್ಟ್ ಒನ್ ಕ್ಲಿಕ್ ಎಂಬುದು ಯಾವ ಸಂಸ್ಥೆಯಿಂದ ಪ್ರಾರಂಭಿಸಲಾದ ಸೈಬರ್ ಭದ್ರತಾ ಅಭಿಯಾನವಾಗಿದೆ. ನೋಡಿ, ಕೀಪಿಂಗ್ ಸೈಬರ್ ಕ್ರಿಮಿನಲ್ಸ್ ಔಟ್ ಯಾಶ್ ಜಸ್ಟ್ ಒನ್ ಕ್ಲಿಕ್ ಅಂತಕ್ಕಂಥದ್ದು. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ, ಮತ್ತು ಯಾಕೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ PM BJP ಯಾವುದಕ್ಕೆ ಸಂಬಂಧಿಸಿದೆ, ನೆಕ್ಸ್ಟ್ ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು ಯಾವ ದಿನ ಆಚರಿಸ್ತೇವೆ, ಹೀಗೆ ಹಲವಾರು ವಿಚಾರಗಳನ್ನು ನಾವು PIB ಆಗಿರ್ಬೋದು, ನೇರವಾಗಿ PIB ತೆಗೆದುಕೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ನ ತೋರಿಸ್ತೀನಿ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಇರುತ್ತೆ ಅಂತಲೂ ಕೂಡ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ನೋಡೋಣ ಅಕ್ಟೋಬರ್ 2021ರ ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗುತ್ತೆ. ಸೊ ಇದು ನನ್ನ ಒಂದು ಕಿರುಪರಿಚಯ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಈಗ ನಾವೊಂದು ಸೀರೀಸನ್ನು ಮಾಡ್ತಾ ಇದ್ದೀವಿ, ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಈ ಸೀರೀಸ್ನ 61ನೇ ವಿಡಿಯೋ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಮೇಲೆ 22ನೇ ವಿಡಿಯೋ, ಪಾರ್ಟ್ 3, ಅಕ್ಟೋಬರ್ 2021 ಕರೆಂಟ್ ಅಫೇರ್ಸ್.
ಕಳೆದ ವಿಡಿಯೋದಲ್ಲಿ ನಾವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಒಂದು ಟ್ರೆಂಡ್ ಅನಾಲಿಸಿಸ್ ಅನ್ನು ಮಾಡಿದ್ವಿ. ಓಕೆ, ಹಾಗಾದರೆ ಅಕ್ಟೋಬರ್ 2021 ಮೂರನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ, ಸಿಹಿ ಕ್ರಾಂತಿ ಅಥವಾ NBHM ಯೋಜನೆ ಯಾವ ಉತ್ಪನ್ನಕ್ಕೆ ಸಂಬಂಧಿಸಿದೆ? ಸ್ವೀಟ್ ರೆವಲ್ಯೂಷನ್, NBHM ಸ್ಕೀಮ್ ಆರ್ ಅಸೋಸಿಯೇಟೆಡ್ ವಿತ್ ವಿಚ್ ಪ್ರಾಡಕ್ಟ್? ಈಗ ನೋಡಿ, ಹಸಿರು ಕ್ರಾಂತಿ ಅಂದರೆ ಕೃಷಿಗೆ ಸಂಬಂಧಿಸಿದ್ದು, ಅಥವಾ ಹೀಗೆ ಹಲವಾರು ಕ್ರಾಂತಿಗಳು ಏನಿದ್ದಾವೆ ನಮ್ಮ ದೇಶದಲ್ಲಿ, ಅದ್ರ ಜೊತೆಗೆ ಈಗ ಇನ್ನೊಂದು ಕ್ರಾಂತಿ ಆ್ಯಡ್ ಆಗ್ತಾ ಇದೆ, ಅದೇ ಸಿಹಿ ಕ್ರಾಂತಿ. ಹಾಗಾದರೆ ಹಸಿರು ಕ್ರಾಂತಿ ಕೃಷಿಗಾದರೆ ಈಗ ಸಿಹಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಲ್ವಾ? ಕಬ್ಬು ಅಂದರೆ ಶುಗರ್ ಕೇನು, ಜೇನು ಅಂದರೆ ಹನಿ, ಹಣ್ಣುಗಳು ಫ್ರೂಟ್ಸು, ತಾಳೆ ಪಾಮ್. ನೋಡಿ, ಹಾಗಾದರೆ ಸಿಹಿ ಕ್ರಾಂತಿ ಅಂದರೆ ಅದರಿಂದ ಸಿಹಿ ಉತ್ಪಾದನೆ ಆಗಬೇಕು. ಮೋಸ್ಟ್ಲಿ ನಮ್ಮ ಕಬ್ಬಿಂದನೂ ಸಿಹಿ ಇರುತ್ತೆ, ಜೇನಿನಿಂದನೂ ಸಿಹಿ ಬರುತ್ತೆ, ಹಣ್ಣುಗಳು ಸಿಹಿಯಾಗಿರ್ತವೆ. ಹಾಗಾದರೆ ಯಾವುದು ಕನ್ಫ್ಯೂಷನ್ ಆಗುತ್ತೆ? ಸರಿಯಾದ ಉತ್ತರ, ದೇಶದಲ್ಲಿ ಸಿಹಿ ಕ್ರಾಂತಿ ಅಥವಾ NBHM ಯೋಜನೆಯು ಹನಿ ಅಥವಾ ಜೇನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಯೋಜನೆಗಳಾಗ್ತವೆ, ಸ್ಕೀಮ್ಗಳಾಗ್ತವೆ, ಸೆಂಟ್ರಲ್ ಗೌರ್ಮೆಂಟ್ ತಂದಿರತಕ್ಕಂಥ ಹೊಸ ಯೋಜನೆ ಆಗುತ್ತೆ. ಹಾಗಾದರೆ ಇದ್ರ ಬಗ್ಗೆ ಇನ್ನೇನು ತಿಳ್ಕೋಬೇಕು ನೋಡೋಣ. ಓಕೆ, ಇಲ್ಲಿ ನೋಡಿ, NBHM ಮೊದಲನೇದಾಗಿ, NBHM ಅಂದರೆ ನ್ಯಾಷನಲ್ ಬೀ ಕೀಪಿಂಗ್ ಆ್ಯಂಡ್ ಹನಿ ಮಿಷನ್ NBHM ಆಗುತ್ತೆ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗುತ್ತೆ. ಇದನ್ನು 3 ವರ್ಷಗಳವರೆಗೆ ಘೋಷಣೆಯನ್ನು ಮಾಡಲಾಗಿದೆ. ಅಂದರೆ 2020-21 ಸಾಲಿನಿಂದ 2022-23 ಸಾಲವರೆಗೂ 3 ವರ್ಷಗಳ ಒಂದು ಯೋಜನೆ ಆಗುತ್ತೆ, ನ್ಯಾಷನಲ್ ಬೀ ಕೀಪಿಂಗ್ ಹನಿ ಮಿಷನ್ NBHM. ಇದರ ಉದ್ದೇಶ ಏನಾಗುತ್ತೆ? ಇದನ್ನು ಸಿಹಿ ಕ್ರಾಂತಿ ಅಥವಾ ಸ್ವೀಟ್ ರೆವಲ್ಯೂಷನ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಇಮೇಜಲ್ಲಿ ನೋಡ್ಬೋದು, ಪ್ರಧಾನಮಂತ್ರಿಗಳಿದ್ದಾರೆ, ಈ ಪಕ್ಕದಲ್ಲಿ ಜೇನು ಹುಳುಗಳ ಒಂದು ಜೇನು ಗೂಡಿದೆ. ಓಕೆ, ಹಾಗಾದರೆ ಯಾಕೆ ತಂದಿದ್ದಾರೆ ಇದನ್ನು ಅಂದರೆ, ನೋಡಿ, ಇದರ ಗುರಿ ವೈಜ್ಞಾನಿಕ ಜೇನು ಸಾಕಾಣೆಯಿಂದ ದೇಶದಲ್ಲಿ ಸಿಹಿ ಕ್ರಾಂತಿಯ ಗುರಿಯನ್ನು ಸಾಧಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು. ಅದರ ಮುಖಾಂತರ ಜೇನು ಸಾಕಾಣೆಯ ಮೂಲಕ ರೈತರು ಅಥವಾ ಜೇನು ಸಾಕಾಣೆದಾರರ ಆದಾಯವನ್ನು ದ್ವಿಗುಣಗೊಳಿಸಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು NBHM ಮಿಷನ್ ಅನ್ನು ತಂದಿದ್ದಾರೆ, ಒಂದು ಯೋಜನೆಯನ್ನು ತಂದಿದ್ದಾರೆ, ನ್ಯಾಷನಲ್ ಬೀ ಕೀಪಿಂಗ್ ಆ್ಯಂಡ್ ಹನಿ ಮಿಷನ್. ಇದನ್ನು ಯಾವುದರ ಮೂಲಕ ಜಾರಿಗೊಳಿಸ್ತಾ ಇದ್ದಾರೆ ಅಂತ ಕೇಳ್ಬೋದು, NBB ಅಂದರೆ ನ್ಯಾಷನಲ್ ಬೀ ಬೋರ್ಡ್ ಅಥವಾ ರಾಷ್ಟ್ರೀಯ ಜೇನು ಮಂಡಳಿಯ ಮೂಲಕ ಈ ಒಂದು ಸಿಹಿ ಕ್ರಾಂತಿಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಕ್ವಶನ್ ಬರ್ಬೋದು, ಏನು ಯಾವ ಒಂದು ಮಂಡಳಿಯ ಮೂಲಕ ಅಥವಾ ಯಾವ ಇಲಾಖೆಯ ಮೂಲಕ ಈ ಒಂದು ಜೇನು ಕ್ರಾಂತಿಯನ್ನು ಅಥವಾ ಸಿಹಿ ಕ್ರಾಂತಿಯನ್ನು ಜಾರಿಗೆ ತರ್ತಾ ಇದ್ದಾರೆ ಅಂದರೆ NBB, ನ್ಯಾಷನಲ್ ಬೀ ಬೋರ್ಡ್ ಅಥವಾ ರಾಷ್ಟ್ರೀಯ ಜೇನು ಮಂಡಳಿ. ಸೊ ಇದ್ರ ಜೊತೆಗೆ ಇತ್ತೀಚೆಗೆ ಅಮೂಲ್ ಹನಿಯನ್ನು ರಿಲೀಸ್ ಮಾಡಿದ್ರು, ಲಾಂಚ್ ಮಾಡಿದ್ರು ಯಾರು ಅಂದರೆ, ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ನರೇಂದ್ರ ಸಿಂಗ್ ತೋಮರ್ ಅವರು. ಇವರು ಇತ್ತೀಚೆಗೆ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್ನ ಉತ್ಪನ್ನವಾಗಿರ್ತಕ್ಕಂಥ ಅಮೂಲ್ ಹನಿಯನ್ನು ಬಿಡುಗಡೆ ಮಾಡಿದರು. ಹಾಗಾದರೆ ಅಮೂಲ್ ಹನಿಯನ್ನು ಯಾರು ಬಿಡುಗಡೆ ಮಾಡಿದರು ಅಂದರೆ, ನರೇಂದ್ರ ಸಿಂಗ್ ತೋಮರ್ ಅವರು. ಸೊ ಅಮೂಲ್ ಹನಿಯನ್ನು ಬಿಡುಗಡೆ ಮಾಡಿದರು. ಒಟ್ಟಾರೆಯಾಗಿ ಸಿಹಿ ಕ್ರಾಂತಿಯು ದೇಶದಲ್ಲಿ ಜೇನು ಕೃಷಿಯ ಬಗ್ಗೆ ವೈಜ್ಞಾನಿಕವಾಗಿ ಜೇನು ಸಾಕಾಣೆಯನ್ನು ಮಾಡುವುದರ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಥವಾ ಜೇನು ಯಾರು ಸಾಕಣೆ ಮಾಡ್ತಾ ಇರ್ತಾರೋ ಅವರ ಆದಾಯವನ್ನು ದ್ವಿಗುಣ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ರಾಷ್ಟ್ರೀಯ ಜೇನು ಮಂಡಳಿ ಇದನ್ನು ಜಾರಿಗೊಳಿಸ್ತಾ ಇದೆ, 3 ವರ್ಷಗಳ ಸ್ಕೀಮ್ ಆಗುತ್ತೆ. ಸೊ ಇಷ್ಟು ಸ್ವೀಟ್ ರೆವಲ್ಯೂಷನ್ ಬಗ್ಗೆ ತಿಳ್ಕೋಬೇಕು. ಓಕೆ, ಸೊ ಮುಂದೆ ಹೋಗೋಣ. 2ನೇ ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯವು ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ವಿಚ್ ಯೂನಿಯನ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ದ ಈಸ್ ಆಫ್ ಲಾಜಿಸ್ಟಿಕ್ ಪೋರ್ಟಲ್? ಇತ್ತೀಚೆಗೆ ಈ ಪೋರ್ಟಲ್ಗಳಾಗಿರ್ಬೋದು, ಈ ಕ್ಯಾಂಪೇನ್ಗಳ ಅಭಿಯಾನಗಳನ್ನು ಕೇಳೋದನ್ನು ನೋಡ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದಾರೆ ಈ ಕ್ವಶನ್ಸನ್ನ ಅಂದರೆ, ನೋಡಿ, ಮೊದಲು UPSCಯಲ್ಲಿ ಕೇಳಿಬಿಡ್ತಾರೆ IAS ಕ್ವಶನ್ ಪೇಪರಲ್ಲಿ, ಅದನ್ನೇ ಅದೇ ಪ್ಯಾಟರ್ನ ಫಾಲೋ ಮಾಡಿ GK Today ಆಗಿರ್ಬೋದು ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳು ಏನು ಮಾಡ್ತಾರೆ, PIBಯಲ್ಲಿ ಬಂದಿರತಕ್ಕಂಥ ನ್ಯೂಸನ್ನು ಬೇರೆ ಬೇರೆ ಥರ ರೆಪ್ರೆಸೆಂಟ್ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಥರ ಕ್ವಶನ್ಗಳನ್ನ ತೆಗೆಯೋದು, ಸೊ ಅದರಿಂದ ಅದಕ್ಕೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತಾರೆ. ಈ GK Today ಅಥವಾ ಬೇರೆ ಬೇರೆ ವೆಬ್ಸೈಟ್ನ ರೆಫರ್ ಮಾಡಿರ್ತಕ್ಕಂಥ ನಮ್ಮ KPSC ಆಗಿರ್ಬೋದು ಅಥವಾ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ KA ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ನಮ್ಮ ಕರ್ನಾಟಕದವರು ಸಹಿತ ಈ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ಕ್ವಶನ್ ತೆಗಿತಾ ಇದ್ದಾರೆ. ಹಾಗಾಗಿ ಈ ಪೋರ್ಟಲ್ಗಳು, ಕ್ಯಾಂಪೇನ್ಗಳು, ವರದಿಗಳು, ಇಂಡೆಕ್ಸ್ಗಳು ಜಾಸ್ತಿ ಬರ್ತಾ ಇದ್ದಾವೆ ಇತ್ತೀಚಿನ ಕ್ವಶನ್ ಪೇಪರ್ಗಳಲ್ಲಿ. ಸೊ ಅದಕ್ಕೆ ತಕ್ಕಂತೆ ನಾವು ನಮ್ಮ ಬದಲಾವಣೆಯನ್ನು ಕೂಡ ಮಾಡಬೇಕು. ಹಿಂದೆ ಮಾಡ್ಕೊಳ್ತಾ ಇದ್ವಿ, ಸೊ ಇವಾಗ ಹೆಚ್ಚಿನ ಪ್ರಮಾಣವನ್ನು ಆ ರೀತಿಯ ಕ್ವಶನ್ಗಳನ್ನ ಹಾಕ್ತಾ ಇದ್ದೀವಿ ಅಷ್ಟೇ. ಓಕೆ, ಹಾಗಾದರೆ ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲನ್ನು ಯಾರು ಪ್ರಾರಂಭಿಸಿದ್ದಾರೆ, ಅದರ ಉದ್ದೇಶ ಏನು ಎಲ್ಲವನ್ನು ನೋಡ್ತಾ ಹೋಗೋಣ. ಮಿನಿಸ್ಟ್ರಿ ಆಫ್ MSME ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯ ಅಥವಾ
ಮಂತ್ರಿಮಂಡಲವ ಮಂತ್ರಾಲಯವ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ವಾಣಿಜ್ಯ ಸಚಿವಾಲಯ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರು ಅಂದರೆ ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಆನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಅಂದರೆ ಕೇಂದ್ರದ ಪಶುಸಂಗೋಪನಾ ಸಚಿವಾಲಯ ಹಾಗಾದರೆ ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲ್ ಅನ್ನು ತಂದಿರತಕ್ಕಂಥ ಇಲಾಖೆ ಅಥವಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂದರೆ ವಾಣಿಜ್ಯ ಸಚಿವಾಲಯ ಓಕೆ ನೋಡಿ ಕೇಂದ್ರದ ವಾಣಿಜ್ಯ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲ್ ಅನ್ನು ಲಾಂಚ್ ಮಾಡಿದರು ಯಾರು ಪಿಯೂಷ್ ಗೋಯಲ್ ಇವರು ಕೇಂದ್ರದ ವಾಣಿಜ್ಯ ಸಚಿವರಾಗಿದ್ದಾರೆ ಪಿಯೂಷ್ ಗೋಯಲ್ ಅವರು ಓಕೆ ಹಾಗಾದರೆ ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲ್ನ ಉದ್ದೇಶ ಏನು ನೋಡಿ ಅವ್ರು ಏನು ಹೇಳ್ತಾರೆ ರೂಲ್ಸ್ ಆಫ್ ಬಿಸ್ನೆಸ್ ಹ್ಯಾವ್ ಟು ಬಿ ಸೇಮ್ ಫಾರ್ ಆಲ್ ಅಂದರೆ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ರೂಲ್ಸ್ಗಳೇನಿರ್ತವೆ ಅವು ಎಲ್ರಿಗೂ ಈಕ್ವಲ್ ಆಗಿರಬೇಕು ಅಂತ ಹೇಳ್ತಾರೆ ಓಕೆ ನೋಡಿ ರೂಲ್ಸ್ ಆಫ್ ಬಿಸ್ನೆಸ್ ಹ್ಯಾವ್ ಟು ಬಿ ಸೇಮ್ ಫಾರ್ ಆಲ್ ವೆದರ್ ಇಟ್ ಈಸ್ ಎ ಸ್ಮಾಲ್ ಬಿಸ್ನೆಸ್ ಆರ್ ಲಾರ್ಜ್ ಬಿಸ್ನೆಸ್ ಆರ್ ಮೀಡಿಯಂ ಬಿಸ್ನೆಸ್ ಅಂದರೆ ಸಣ್ಣ ಆಗಿರ್ಬೋದು ಮಧ್ಯಮ ಅಥವಾ ಬೃಹತ್ ಕೈಗಾರಿಕೆಗಳಾಗಿರಲಿ ಎಲ್ರಿಗೂ ಒಂದೇ ರೂಲ್ಸ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲ್ ಅನ್ನು ತಂದಿದ್ದಾರೆ ಓಕೆ ಇದು ವ್ಯಾಪಾರಕ್ಕೆ ಅನುಕೂಲವಾಗಿರುವ ಪೋರ್ಟಲ್ ಆಗಿದ್ದು ಇದನ್ನು FIEO ಅವರು ಅಭಿವೃದ್ಧಿಪಡಿಸಿದ್ದಾರೆ ಯಾರು FIEO ನೋಡಿ FIEO ಅಂದ್ರೆ ಏನು FIEO ಅಂದರೆ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ FIEO-ದವರು 1965ರಲ್ಲಿ ವಾಣಿಜ್ಯ ಸಚಿವಾಲಯದಿಂದ ಈ ಒಂದು ಪ್ರಚಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಉನ್ನತ ವ್ಯಾಪಾರ ಪ್ರಚಾರ ಸಂಸ್ಥೆ ಆಗುತ್ತೆ FIEO ಇವರು ಈ ಒಂದು ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದರ ಉದ್ದೇಶ ಏನು ರಫ್ತುದಾರರು ಮತ್ತು ಲಾಜಿಸ್ಟಿಕ್ಸ್ ಸೇವಾ ಪೂರೈಕೆದಾರರನ್ನು ಒಂದೇ ವೇದಿಕೆಯಲ್ಲಿ ತರತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಈಸ್ ಆಫ್ ಲಾಜಿಸ್ಟಿಕ್ ಪೋರ್ಟಲ್ ಅನ್ನು ತಂದಿದ್ದಾರೆ ಹಾಗಾದರೆ ಏನಿದು ಈಗ ನೋಡಿ ಲಾಜಿಸ್ಟಿಕ್ಸ್ ಅಂದರೆ ಈಗ ಯಾವುದೋ ಒಂದು ರಫ್ತುದಾರರು ಇರ್ತಾರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಸಣ್ಣ ಒಂದು ವ್ಯಾಪಾರಿಗಳಿರ್ತಾರೆ ಬೃಹತ್ ವ್ಯಾಪಾರಿಗಳಿರ್ತಾರೆ ಮಧ್ಯಮ ವ್ಯಾಪಾರಿಗಳಿರ್ತಾರೆ ಅವರಿಗೆ ಈ ಒಂದು ಹಡಗು ಸೇವೆಯನ್ನಾಗಲಿ ಅಥವಾ ಬೇರೆ ಬೇರೆ ಸೇವೆಗಳನ್ನು ನೀಡ್ತಕ್ಕಂಥ ಲಾಜಿಸ್ಟಿಕ್ ಪೂರೈಕೆದಾರರು ಏನಿದ್ದಾರೆ ಅವರು ಒಂದೇ ರೀತಿಯ ರೂಲ್ಸ್ಗಳನ್ನು ಮಾಡಬೇಕು ಅಥವಾ ಒಂದೇ ರೀತಿಯ ಪ್ರೈಸನ್ನು ಇಡಬೇಕಾಗುತ್ತೆ ಇರೆಸ್ಪೆಕ್ಟಿವ್ ಆಫ್ ದ ಬಿಸ್ನೆಸ್ ಸೈಜ್ ಸೊ ಅದಕ್ಕೋಸ್ಕರ ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲನ್ನು ಪಿಯೂಷ್ ಗೋಯಲ್ ಅವರು ಕೇಂದ್ರದ ವಾಣಿಜ್ಯ ಸಚಿವರು ರಿಲೀಸ್ ಮಾಡಿದ್ದಾರೆ ಅಥವಾ ಲಾಂಚ್ ಮಾಡಿದ್ದಾರೆ ಜೊತೆಗೆ ಅವರು ಏನು ಹೇಳಿದ್ದಾರೆ ಬಿಸ್ನೆಸ್ ರೂಲ್ಗಳು ಎಲ್ರಿಗೂ ಈಕ್ವಲ್ ಆಗಿರಬೇಕು ಆ ಬಿಸ್ನೆಸ್ ಸೈಜ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿದ್ದಾರೆ ಸೊ ಇಷ್ಟು ಅರ್ಥ ಆಯ್ತು ಅನ್ಕೊಳ್ತೀನಿ ಒಟ್ಟಾರೆಯಾಗಿ ಈಸ್ ಆಫ್ ಲಾಜಿಸ್ಟಿಕ್ಸ್ ಪೋರ್ಟಲನ್ನು ಯಾವ ಇಲಾಖೆ ತಂದಿದೆ ಅಂದರೆ ಕೇಂದ್ರದ ವಾಣಿಜ್ಯ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಸೆಂಟ್ರಲ್ ಗೌರ್ಮೆಂಟ್ ಇದೆ ಓಕೆ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಡಿಸೀಸ್ ಸಾಕ್ಷಮ್ ಕಾರ್ಯಕ್ರಮ ಯಾವುದು ಡಿಸೀಸ್ ಸಾಕ್ಷಮ್ ಕಾರ್ಯಕ್ರಮ ಯಾವ ಕೇಂದ್ರ ಸಚಿವಾಲಯ ಆರಂಭ ಮಾಡಿದೆ ಡಿಸೀಸ್ ಸಾಕ್ಷಮ್ ಕಾರ್ಯಕ್ರಮ ನೋಡಿ ಡಿಸೀಸ್ ಸಾಕ್ಷಮ್ ಪ್ರೋಗ್ರಾಮ್ ವಿಚ್ ವಾಸ್ ಮೇಕಿಂಗ್ ಎ ನ್ಯೂಸ್ ರೀಸೆಂಟ್ಲಿ ವಾಸ್ ಲಾಂಚ್ಡ್ ಬೈ ವಿಚ್ ಯೂನಿಯನ್ ಮಿನಿಸ್ಟ್ರಿ ಓಕೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಹಣಕಾಸು ಸಚಿವಾಲಯ ಮಿನಿಸ್ಟ್ರಿ ಆಫ್ MSME ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯ ಅಂದರೆ ಸರಿಯಾದ ಉತ್ತರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ಈ ಒಂದು ಸಚಿವಾಲಯವು ಡಿಸೀಸ್ ಸಾಕ್ಷಮ್ ಕಾರ್ಯಕ್ರಮ ಅಥವಾ ಡಿಸೀಸ್ ಸಾಕ್ಷಮ್ ಪ್ರೋಗ್ರಾಮ್ ಅನ್ನು ತಂದಿದೆ ಯಾಕೆ ತಂತು ಈ ಒಂದು ಕಾರ್ಯಕ್ರಮವನ್ನು ಅಂತ ನೋಡೋದಾದರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ನೋಡಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಚಿವರಾಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಅವರು ಮೈಕ್ರೋಸಾಫ್ಟ್ ಇಂಡಿಯಾ ಸಹಯೋಗದೊಂದಿಗೆ ಡಿಸೀಸ್ ಸಾಕ್ಷಮ್ ಕಾರ್ಯಕ್ರಮವನ್ನು ಆರಂಭಿಸಿದರು ನೋಡಿ ಭೂಪೇಂದ್ರ ಯಾದವ್ ಅವರು ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಜೊತೆಗೆ ಅವರೇನಿದ್ದಾರೆ ಪರಿಸರ ಖಾತೆಯ ಸಚಿವರು ಕೂಡ ಇದ್ದಾರೆ ಪರಿಸರ ಹವಾಮಾನ ಬದಲಾವಣೆಯ ಸಚಿವರು ಕೂಡ ಅವರೇ ಇದ್ದಾರೆ ಓಕೆ ಇದರ ಉದ್ದೇಶ ಏನು ಡಿಜಿ ಸಾಕ್ಷಮ್ ಕಾರ್ಯಕ್ರಮ ಅಂದರೆ ನಮ್ಮ ದೇಶದ ಒಂದು ಗ್ರಾಮೀಣ ಭಾಗದ ಮತ್ತು ಸೆಮಿ ಅರ್ಬನ್ ಅಂತ ಕರಿತೀವಿ ಸೆಮಿ ಅರ್ಬನ್ ಏರಿಯಾದ ಯುವಕರಿಗೆ ಎಂಪ್ಲಾಯಬಿಲಿಟಿನ ಹೆಚ್ಚು ಮಾಡತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಹಲವಾರು ಸ್ಕಿಲ್ಗಳನ್ನು ನೀಡಬೇಕಾಗುತ್ತೆ ಯಾವ್ಯಾವ ಸ್ಕಿಲ್ಗಳಂದರೆ ಡಿಜಿಟಲ್ ಸ್ಕಿಲ್ಗಳು ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿರ್ಬೋದು ಅದು ಸಿ ಆಗಿರ್ಬೋದು ಜಾವಾ ಪ್ರೋಗ್ರಾಮಿಂಗ್ ಆಗಿರ್ಬೋದು C++ ಆಗಿರ್ಬೋದು ಅಥವಾ ಇತ್ತೀಚಿನ ಪರ್ಲ್ ಪ್ರೋಗ್ರಾಮಿಂಗು ಅಥವಾ ಪೈಥಾನ್ ಪ್ರೋಗ್ರಾಮಿಂಗ್ ಆಗಿರ್ಬೋದು ಈ ರೀತಿಯ ಪ್ರೋಗ್ರಾಮ್ ಲ್ಯಾಂಗ್ವೇಜಸ್ನ ಕಲಿಸೋದು ಮತ್ತು ಡೇಟಾ ಅನಾಲಿಟಿಕ್ಸ್ ನೋಡಿ ಇತ್ತೀಚಿನ ದಿನಗಳಲ್ಲಿ ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಭಾಳಷ್ಟು ಜಾಬ್ಗಳು ಹುಟ್ಕೊಳ್ತಾ ಇದ್ದಾವೆ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಹೀಗೆ ಆಧುನಿಕ ಯುಗದಲ್ಲಿ ಡಿಜಿಟಲ್ ಯುಗದಲ್ಲಿ ನಮ್ಮ ಯುವಕರಿಗೆ ಡಿಜಿಟಲ್ ತಂತ್ರಜ್ಞಾನಗಳನ್ನು ಟ್ರೈನಿಂಗ್ ಕೊಡಬೇಕಾಗುತ್ತೆ ಅವರ ಒಂದು ಉದ್ಯೋಗದ ಕೌಶಲ್ಯಗಳನ್ನು ಹೆಚ್ಚಿಸಬೇಕಾಗುತ್ತೆ ಅದಕ್ಕೆ ಕೇವಲ ಸರ್ಕಾರ ಮಾಡಿದರೆ ಸಾಕಾಗಲ್ಲ ಅದಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾ ಇದೆ ಮೈಕ್ರೋಸಾಫ್ಟ್ ಇಂಡಿಯಾ ಕಂಪನಿ ಜೊತೆ
ಒಂದು ಟೈಅಪ್ ಮಾಡಿಕೊಂಡು ಈ ಡಿಸೀಸ್ ಸಾಕ್ಷಮ್ ಕಾರ್ಯಕ್ರಮವನ್ನು ತರ್ತಾ ಇದೆ. ಸೊ ಹಾಗಾದರೆ ಡಿಸೀಸ್ ಸಾಕ್ಷಮ್ ಕಾರ್ಯಕ್ರಮವನ್ನು ಯಾವ ಇಲಾಖೆ ತರ್ತಾ ಇದೆ ಅಂದರೆ ಕೇಂದ್ರದ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಅದರ ಸಚಿವರು ಯಾರಿದ್ದಾರೆ? ಭೂಪೇಂದ್ರ ಯಾದವ್ ಅವರು. ಓಕೆ, ಯಾವ ಕಂಪನಿ ಜೊತೆಗೂಡಿ ಈ ಡಿಜಿ ಸಾಕ್ಷಮ್ ಕಾರ್ಯಕ್ರಮವನ್ನು ತರ್ತಾ ಇದ್ದಾರೆ? ಮೈಕ್ರೋಸಾಫ್ಟ್ ಕಂಪನಿ ಜೊತೆಗೂಡಿ. ಉದ್ದೇಶ ಏನು? ನಮ್ಮ ದೇಶದ ಸುಮಾರು 300,000 ಅಧಿಕ ಜಾಬ್ ಸೀಕರ್ಸ್, ಅಂದರೆ ಉದ್ಯೋಗ ಹುಡುಕ್ತಾ ಇದ್ದಾರಲ್ವ, 300,000 ಅಧಿಕ ಯುವಕರು, ಅದು ರೂರಲ್ ಬ್ಯಾಕ್ಗ್ರೌಂಡ್ ಅವರು ಆಗಿರ್ಬೋದು ಅಥವಾ ಸೆಮಿ ಅರ್ಬನ್ ಅವರು ಆಗಿರ್ಬೋದು, ಅವರಿಗೆ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದು. ಯಾವ ಯಾವ ಏರಿಯಾ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಡೇಟಾ ಅನಾಲಿಟಿಕ್ಸ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ವಾ, ಇವಂದ್ರೇನು ಅಂತ ಸ್ವಲ್ಪ ಹೇಳಿದ್ದೀನಿ, ಅರ್ಥ ಆಗ್ಬೋದು ಅಂತ. ಓಕೆ, ಸೊ ಆಯಿತು. ಒಟ್ಟಾರೆಯಾಗಿ ಡಿಜಿ ಸಾಕ್ಷಮ್ ಕಾರ್ಯಕ್ರಮವನ್ನು ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತರ್ತಾ ಇದೆ. ಓಕೆ, ಸೊ ಏನೇನು ಡೀಟೇಲ್ಸ್ ನೋಟ್ ಮಾಡ್ಕೊಂಡ್ರಿ. ಸೊ ಮುಂದೆ ಹೋಗೋಣ. ನಾಲ್ಕನೇ ಪ್ರಶ್ನೆ, ಕನಿಷ್ಠ ವೇತನ ಮತ್ತು ರಾಷ್ಟ್ರೀಯ ತಳಮಟ್ಟದ ವೇತನಗಳ ಕುರಿತು ತಜ್ಞರ ಗುಂಪಿನ ಮುಖ್ಯಸ್ಥರು ಯಾರು? ಹೂ ಇಸ್ ದ ಹೆಡ್ ಆಫ್ ದ ಎಕ್ಸ್ಪರ್ಟ್ ಗ್ರೂಪ್ ಆನ್ ಮಿನಿಮಮ್ ವೇಜಸ್, ಅಂದರೆ ಕನಿಷ್ಠ ವೇತನ, ಅಂಡ್ ನ್ಯಾಷನಲ್ ಫ್ಲೋರ್ ವೇಜಸ್, ಅಂದರೆ ರಾಷ್ಟ್ರೀಯ ತಳಮಟ್ಟದ ವೇತನಗಳು. ಸೊ ಈ ಒಂದು ಎಕ್ಸ್ಪರ್ಟ್ ಗ್ರೂಪನ್ನು ಕ್ರಿಯೇಟ್ ಮಾಡುತ್ತೆ ಕೇಂದ್ರ ಸರ್ಕಾರ. ಆಗಾಗ ಈ ಗ್ರೂಪಿನ ಮುಖ್ಯಸ್ಥರನ್ನು ಈಗ ಚೇಂಜ್ ಮಾಡಿದೆ, ಜೊತೆಗೆ ಒಂದಷ್ಟು ಮೆಂಬರ್ಸ್ಗಳನ್ನು ಆ್ಯಡ್ ಮಾಡಿದೆ. ಅದಕ್ಕೋಸ್ಕರ ಇದು ಸುದ್ದಿಲಿದೆ. ಹಾಗಾದರೆ ಏನು ಇಲ್ಲಿ ವಿಷಯ ಅಂತ ನೋಡೋದಾದರೆ, ನೋಡಿ, ಲೇಬರ್ ಮಿನಿಸ್ಟ್ರಿ ಆದರೆ ಅಥವಾ ಈಗ ತಾನೇ ನೋಡಿದ್ವಿ ಕೇಂದ್ರದ ಕಾರ್ಮಿಕ ಸಚಿವಾಲಯ ಏನಿದೆಯೋ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಈ ಒಂದು ಗ್ರೂಪನ್ನು, ಎಕ್ಸ್ಪರ್ಟ್ ಗ್ರೂಪನ್ನು ಕ್ರಿಯೇಟ್ ಮಾಡಿದೆ. ಆ ಗ್ರೂಪಿನ ಅಧ್ಯಕ್ಷರನ್ನಾಗೀಗ ಎಸ್ ಪಿ ಮುಖರ್ಜಿಯವರನ್ನು ನೇಮಕ ಮಾಡಿದೆ. ಹಿಂದೆ ಯಾರಿದ್ರು? ಅಜಿತ್ ಮಿಶ್ರಾ ಇದ್ರು, ಆದರೆ ರಿಪೋರ್ಟ್ ಕೊಡೋದ್ರಲ್ಲಿ ಅವರು ಸ್ವಲ್ಪ ನಿಧಾನ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಎಸ್ ಪಿ ಮುಖರ್ಜಿ ಅವರನ್ನು ಈಗ ಈ ಒಂದು ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ಸನ್ನು ಏನು ಎಕ್ಸ್ಪರ್ಟ್ ಗ್ರೂಪ್ ಇದೆ ಅದರ ಹೆಡ್ ಆಗಿ ಎಸ್ ಪಿ ಮುಖರ್ಜಿ ಅವರನ್ನು ನೇಮಕ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ, ನೋಡಿ, ಕನಿಷ್ಠ ವೇತನ ಮತ್ತು ರಾಷ್ಟ್ರೀಯ ತಳಮಟ್ಟದ ವೇತನ ಅಂದರೆ ಏನು? ಅಷ್ಟೇ ಸಿಂಪಲ್ ಆಗಿ ಹೇಳೋದಾದ್ರೆ ಏನು ಗೊತ್ತಾ, ಈಗ ನಮ್ಮ ದೇಶದಲ್ಲಿರ್ತಕ್ಕಂಥ ಮಿನಿಮಮ್ ವೇಜಸ್, ಅಂದರೆ ಕನಿಷ್ಠ ವೇತನ ಎಷ್ಟಿದೆ? 100 ರೂಪಾಯಿ ಇದೆಯಾ? ಇದು ಈಗ 5 ವರ್ಷಗಳ ನಂತರ ಎಷ್ಟಾಗಬೇಕು? ಹಾಗಾದರೆ ಒಂದು ರೂಲ್ಸನ್ನು ತರುತ್ತೆ, ಒಂದು ಕೋಡನ್ನು ತರುತ್ತೆ, ಕೋಡ್ ಆನ್ ವೇಜಸ್ ಅಂತ 2019 ಕೇಂದ್ರ ಸರ್ಕಾರ. ಅದರ ಪ್ರಕಾರ ನಮ್ಮ ದೇಶದಲ್ಲಿರ್ತಕ್ಕಂಥ ವಿವಿಧ ಕಂಪನಿಗಳು ಅದರ ಎಂಪ್ಲಾಯೀಸ್ಗೆ, ಉದ್ಯೋಗಿಗಳಿಗೆ ಮಿನಿಮಮ್ ವೇಜಸ್ಗಿಂತ ಹೆಚ್ಚಿನ ವೇಜಸ್ಸೇ ಕೊಡಬೇಕಾಗತ್ತೆ. ಹಾಗಾದರೆ ಮಿನಿಮಮ್ ವೇಜಸ್ಸು ಪ್ರತಿ ವರ್ಷ ನಮ್ಮ ಇನ್ಫ್ಲೇಷನ್ ಆಗಿರ್ಬೋದು, ಹಣದುಬ್ಬರ ಏರ್ತಾ ಇರೋದ್ರಿಂದ, ಸೊ ಈ ಒಂದು ಮಿನಿಮಮ್ ವೇಜಸ್ ಎಕ್ಸ್ಪರ್ಟ್ ಗ್ರೂಪ್ ಕೊಡ್ತಕ್ಕಂಥ ಒಂದು ರಿಪೋರ್ಟ್ಗೆ ಭಾರಿ ಒಂದು ವ್ಯಾಲ್ಯೂ ಇದೆ ಅಂತಕ್ಕಂಥದ್ದು. ಓಕೆ, ಇದ್ರ ಮೇಲೇ ನಮ್ಮ ಮಿನಿಮಮ್ ವೇಜಸ್ಸು ಡಿಸೈಡ್ ಆಗುತ್ತೆ ನಮ್ಮ ದೇಶದಲ್ಲಿ. ಈಗ ಸಪೋಸ್ ಮಿನಿಮಮ್ ವೇಜಸ್ ಏನಾದರೂ 90 ರೂಪಾಯಿ ಅಂತ ಕೊಟ್ಟರೆ, ಅಥವಾ ಅರ್ಬನ್ ಏರಿಯಾಸಲ್ಲಿ 120 ರೂಪಾಯಿ ಅಂತ ಕೊಟ್ಟರೆ, ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ, ಆಗ ವಿರೋಧ ಪಕ್ಷಗಳು ಏನು ಹೇಳ್ತಾರೆ, ನೋಡಿ, 90 ರೂಪಾಯಿದಲ್ಲಿ 1 ಲೀಟ್ರ್ ಆಯಿಲ್ ಬರಲ್ಲ, 1 ಲೀಟ್ರ್ ಎಣ್ಣೆ ಬರಲ್ಲ, ನೀವ್ಯಾಕೆ ಮಿನಿಮಮ್ ವೇಜಸ್ ಕೇವಲ 90 ಮಾಡಿದ್ದೀರಿ, 200 ರೂಪಾಯಿ ಮಾಡಿ ಅಂತ ವಿರೋಧ ಪ್ರತಿಭಟನೆಗಳು ಬರ್ತವೆ. ಸೊ ಆಗ ಇದು ಭಾಳ ಸುದ್ದಿಲಿ ಬರುತ್ತೆ. ಆಗ ಇನ್ನಷ್ಟು ಡೀಟೇಲ್ಸನ್ನು ಈ ಕನಿಷ್ಠ ವೇತನ, ರಾಷ್ಟ್ರೀಯ ತಳಮಟ್ಟದ ವೇತನಗಳ ಕುರಿತು ಮಾತಾಡೋಣ. ಈಗ ಸದ್ಯ ಅದರ ಮುಖ್ಯಸ್ಥರು ಯಾರಂದರೆ ಎಸ್ ಪಿ ಮುಖರ್ಜಿ ಅವರು ಅಂತ ನೆನ್ಪಿಟ್ರೆ ಸಾಕು. ನೆಕ್ಸ್ಟ್, ಯಾವ ಬಾಹ್ಯಾಕಾಶ ಸಂಸ್ಥೆ ಸೈಕ್ ಮಿಷನ್ ಆರಂಭಿಸಲು ಸಜ್ಜಾಗಿದೆ? ವಿಚ್ ಸ್ಪೇಸ್ ಏಜೆನ್ಸಿ ಸೆಟ್ ಟು ಲಾಂಚ್ ದ ಸೈಕ್ ಮಿಷನ್? ನೋಡಿ, ಸೊ ಈ ರೀತಿಯ ನಾಸಾ ಮಿಷನ್ ಆಗಿರ್ಬೋದು, ಇಸ್ರೋ ಮಿಷನ್ಗಳನ್ನ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಾ ಇದ್ರೆ ಅದಕ್ಕೋಸ್ಕರ. ಹಾಗಾದರೆ ಯಾವ ಬಾಹ್ಯಾಕಾಶ ಸಂಸ್ಥೆ ಸೈಕ್ ಮಿಷನ್ ಆರಂಭಿಸಲು ಈಗ ಸಜ್ಜಾಗಿದೆ? ಅಂದರೆ ಇಸ್ರೋ, ನಾಸಾ, ಸ್ಪೇಸ್ಎಕ್ಸ್, ಬ್ಲೂ ಆರಿಜಿನ್ ಅಂದರೆ ಸರಿಯಾದ ಉತ್ತರ. ನಾಸಾ ಸಂಸ್ಥೆಯು ಈ ಸೈಕ್ ಮಿಷನ್ ಅನ್ನು ಆರಂಭಿಸಲು ಸಜ್ಜಾಗಿದೆ. ಹಾಗಾದರೆ ಸೈಕ್ ಮಿಷನ್ ಅಂದ್ರೇನು? ನೋಡಿ, ಸೈಕ್ ಅಂತಕ್ಕಂಥದ್ದು ಒಂದು ಆಸ್ಟಿರಾಯ್ಡ್ ಆಗುತ್ತೆ ಅಥವಾ ಕ್ಷುದ್ರ ಗ್ರಹವಾಗುತ್ತೆ. ಇದು ಎಲ್ಲಿ ಬರುತ್ತೆ, ಇದರ ಉದ್ದೇಶ ಏನು, ಯಾಕೆ ಈ ಮಿಷನ್ ಅನ್ನು ನಾಸಾ ಆರಂಭಿಸ್ತಾ ಇದೆ ನೋಡ್ತಾ ಹೋಗೋಣ. ನೋಡಿ, ಈ ಮೆಟಲ್ ರಿಚ್ ಆಸ್ಟಿರಾಯ್ಡ್, ಅಂದರೆ ಈ ಆಸ್ಟಿರಾಯ್ಡ್ ಅಥವಾ ಕ್ಷುದ್ರ ಗ್ರಹವು ಒಂದು ಮೆಟಲ್ ರಿಚ್ ಆಗಿದೆ, ಅಂದರೆ ಅಲ್ಲಿ ಬಹಳಷ್ಟು ಒಂದು ಮೆಟಲ್ಸ್ ಕಂಡು ಬರ್ತಾ ಇದೆ. ಸೊ ನಾಸಾ ಸೈಕ್ ಮಿಷನ್ ಟು ಎಕ್ಸ್ಪ್ಲೋರ್ ದ ಯುನಿಕ್ ಆಸ್ಟಿರಾಯ್ಡ್ ಬಿಟ್ವೀನ್ ದ ಮಾರ್ಸ್ ಆ್ಯಂಡ್ ಜುಪಿಟರ್. ಹಾಗಾದರೆ ಈ ಒಂದು ಸೈಕ್ ಆಸ್ಟಿರಾಯ್ಡು ಎಲ್ಲಿ ಬರುತ್ತೆ ಅಂದರೆ, ನೋಡಿ, ಜುಪಿಟರ್ ಅಂದರೆ ಗುರುಗ್ರಹ ಮತ್ತು ಮಾರ್ಸ್ ಅಂದರೆ ಮಂಗಳ ಗ್ರಹಗಳ ಮಧ್ಯೆ ಇರತಕ್ಕಂಥ ಆಸ್ಟಿರಾಯ್ಡ್ ಬೆಲ್ಟ್ ಅಂತ ಕರಿತೀವಲ್ವ, ಈ ಭಾಗದಲ್ಲಿ ಬರುತ್ತೆ ಈ ಒಂದು ಸೈಕ್ ಅಂತಕ್ಕಂಥ ಕ್ಷುದ್ರ ಗ್ರಹ. ಇದು 280 ಕಿಲೋಮೀಟ್ರ್ ವೈಡ್ ಆಗಿದೆ. ಅಲ್ಲಿ ಬಹಳಷ್ಟು ಮೆಟಲ್ಗಳು ಕಂಡು ಬರ್ತಾ ಇದ್ದಾವೆ ಅಂತ ಅದರ ಒಂದು
ಏನು ಪ್ರಿಲಿಮಿನರಿ ರಿಸರ್ಚ್ ಅಲ್ಲಿ ಗೊತ್ತಾಗಿದೆ. ಅಂದ್ರೆ ಕೆಲವೊಂದು ರೆಡಾರ್ಗಳನ್ನು ಬಳಸಿ, ಕೆಲವೊಂದು ಟೆಲಿಸ್ಕೋಪ್ಗಳನ್ನು ಬಳಸಿ ಇದನ್ನ ಕಂಡುಹಿಡಿದಿದ್ದಾರೆ. ಸೊ ಅಲ್ಲಿ ಮೆಟಲ್ಸ್ ಇದೆ ಅಂತ. ಈಗ ಅದರ ಹೆಚ್ಚಿನ ಒಂದು ಎಕ್ಸ್ಪ್ಲೋರೇಷನ್ಗೆ ಸಜ್ಜಾಗ್ತಾ ಇದೆ ನಾಸಾ. ಸೊ ಹಾಗಾದ್ರೆ ಎಲ್ಲಿ ಬರ್ತಾ ಅಂತ ನೋಡಿದ್ವಿ, ಗುರು ಮತ್ತು ಮಾರ್ಸ್ ಗ್ರಹಗಳ ಮಧ್ಯೆ ಬರ್ತಕ್ಕಂಥ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಈ ಸೈಕ್ ಕ್ಷುದ್ರ ಗ್ರಹ ಬರುತ್ತೆ. ಹಾಗಾದ್ರೆ ಕ್ಷುದ್ರ ಗ್ರಹ ಅಥವಾ ಆಸ್ಟ್ರಾಯ್ಡ್ ಅಂದ್ರೆ ಏನು ನೋಡಿ, ಅನ್ ಆಸ್ಟ್ರಾಯ್ಡ್ ಈಸ್ ಅ ಮೈನರ್ ಪ್ಲಾನೆಟ್ ಆಫ್ ದ ಇನ್ನರ್ ಸೋಲಾರ್ ಸಿಸ್ಟಮ್. ಈ ಸೌರಮಂಡಲದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಣ್ಣ ಗ್ರಹವಾಗುತ್ತೆ. ಗ್ರಹ ಅಲ್ಲ, ಬದಲಾಗಿ ಒಂದು ಸಣ್ಣ ಗ್ರಹ, ಅದನ್ನ ಕ್ಷುದ್ರ ಗ್ರಹ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಕ್ಷುದ್ರ ಗ್ರಹದಲ್ಲಿ ಯಾವ ರೀತಿ ಒಂದು ಸ್ಟ್ರಕ್ಚರ್ ಇರ್ತದೆ ಅಂದ್ರೆ, ಅಲ್ಲೂ ಕೂಡ ಕ್ರಸ್ಟು, ಮ್ಯಾಂಟಲ್, ಕೋರ್ ಅಂತಕ್ಕಂಥ ನಮ್ಮ ಭೂಮಿ ಯಾವ ತರ ಇದೆಯೋ ಅದೇ ತರ ಅಲ್ಲೂ ಕೂಡ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದನ್ನ ಇನ್ನಷ್ಟು ತಿಳ್ಕೊಳ್ಳೋಣ. ಒಟ್ಟಲ್ಲಿ ಸೈಟ್ ಮಿಷನ್ನು ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆ ಸ್ಥಾಪನೆ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಅಥವಾ ಆರಂಭಿಸ್ತಾ ಇದೆ ಅಂತ ಕೇಳಿದ್ರೆ, ಅದು ನಾಸಾ ಅಂತ ನೆನ್ಪಿಡಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ECLGS ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ನೋಡಿ, ಈ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದಕ್ಕೋಸ್ಕರ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ನೆನ್ಪಿಡ್ಲೇಬೇಕಾಗುತ್ತೆ. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ECLGS ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ ಅಂದರೆ, ಸರಿಯಾದ ಉತ್ತರ ಹೇಳ್ತೀನಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹಾಗಾದರೆ ಏನಿದು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಂದರೆ, ಇಲ್ಲೋಡಿ ಏನಾಗ್ತಾ ಇದೆ, ಇವತ್ತಿನ ದಿನಗಳಲ್ಲಿ COVID-19 ಬಂದ ನಂತರ ಹಲವಾರು ಲಾಕ್ಡೌನ್ಗಳಾದವು. ಆ ಲಾಕ್ಡೌನ್ಗಳಿಂದ ಭಾಳಷ್ಟು ಹೊಡೆತ ತಿಂದಿರ್ತಕ್ಕಂಥ ಒಂದು ಏರಿಯಾ ಅಂದರೆ ಅದು MSME ಸೆಕ್ಟರ್ ಆಗುತ್ತೆ. ಏನಿದೆ MSME ಸೆಕ್ಟರ್ ಅಂದರೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಮೈಕ್ರೋ ಅಂದರೆ ಸೂಕ್ಷ್ಮ, ಸ್ಮಾಲ್ ಅಂದರೆ ಸಣ್ಣ, ಮೀಡಿಯಂ ಅಂದರೆ ಮಧ್ಯಮ. ಹೀಗೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಭಾಳಷ್ಟು ಹೊಡೆತವನ್ನು ತಿಂದಿದ್ದಾವೆ. ಭಾಳಷ್ಟು ಈ MSME ಇಂಡಸ್ಟ್ರೀಸು ಮುಚ್ಚಿ ಕೂಡ ಹೋಗಿದ್ದಾವೆ. ಇವುಗಳನ್ನು ಮೇಲೆತ್ತಲು ಕೇಂದ್ರ ಸರ್ಕಾರ ಹಲವಾರು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿತ್ತು. ಅಂದರೆ ಆತ್ಮನಿರ್ಭರ್ Package 1, ಆತ್ಮನಿರ್ಭರ್ Package 2, ಆತ್ಮನಿರ್ಭರ್ Package 3 ಅಂತ ನಾವು ಕೇಳಿದ್ದೀವಿ. ಮೊನ್ನೆ ಪೇಪರಲ್ಲಿ ಆತ್ಮನಿರ್ಭರ್ Package 3 ಯಾವ ದಿನಾಂಕದಂದು ಘೋಷಣೆ ಆಯಿತು ಅಂತ ಕೂಡ ಕೇಳಿಬಿಟ್ಟಿದ್ರು. ಸೊ ಒಟ್ಟಿನಲ್ಲಿ ಈ ಒಂದು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ECLGS ಅಂದ್ರೆ ಏನರ್ಥ, ಈ ಒಂದು MSME ಸೆಕ್ಟರು ಅದಕ್ಕೆ ಇಮಿಡಿಯೇಟ್ ಫಂಡ್ ಬೇಕಾಗುತ್ತೆ, ಸಹಾಯ ಬೇಕಾಗಿರುತ್ತೆ, ಲೋನ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಆ ಒಂದು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಸಹಾಯವನ್ನು ಮಾಡಲು, ಹಣಕಾಸು ನೆರವನ್ನು ಮಾಡಲು ತಂದಿರತಕ್ಕಂಥದ್ದು ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಆಗುತ್ತೆ. ಇದರ ಮುಖಾಂತರ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ನೀಡಬೇಕು, ಖಾತರಿಯನ್ನು ನೀಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ಸ್ಕೀಮನ್ನು ಈಗ ಮುಂದಿನ March 31, 2022 ಅಂದರೆ ಮುಂದಿನ 6 ತಿಂಗಳವರೆಗೂ ಮುಂದೂಡಿದರೆ. ಯಾವ ಸ್ಕೀಮನ್ನು? ECLGS ಸ್ಕೀಮನ್ನು. ಇದರ ಉದ್ದೇಶ ಏನು? MSME ಸೆಕ್ಟರ್ಗಳನ್ನು ಮೇಲೆತ್ತಬೇಕು, ಅವಕ್ಕೆ ಇಮಿಡಿಯೇಟ್ ಫಂಡ್ ಶಾರ್ಟೇಜ್ ಆದಾಗ ಫಂಡನ್ನು ನೀಡಬೇಕು, ಮತ್ತು ಅವುಗಳ ಎಕ್ಸ್ಪೋರ್ಟನ್ನು ಪ್ರಮೋಟ್ ಮಾಡಬೇಕು. ಯಾಕೆ ಎಕ್ಸ್ಪೋರ್ಟನ್ನು ಪ್ರಮೋಟ್ ಮಾಡಬೇಕಂದ್ರೆ, ಮುಂದೆ ಒಂದು ಪ್ರಶ್ನೆ ಇದೆ, ಅಲ್ಲಿ ಹೇಳ್ತೀನಿ. ಹೆಚ್ಚಿನ ಪ್ರಮಾಣದ ಒಂದು ಎಕ್ಸ್ಪೋರ್ಟ್ ರಫ್ತು ಈ ಒಂದು MSME ಸೆಕ್ಟರಿಂದ ಆಗುತ್ತೆ. ಹೆಚ್ಚಿನ ರಫ್ತಾದಾಗ ನಮಗೆ ವಿದೇಶಿ ವಿನಿಮಯ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈಗ ನಾವು ಈ ಕೆಳಮಟ್ಟದಲ್ಲಿರ್ತಕ್ಕಂಥ COVID-19 ಈ ಪ್ಯಾಂಡಮಿಕ್ಕಿಂದಾಗಿ ಹಲವಾರು ಲಾಕ್ಡೌನ್ಗಳಿಂದಾಗಿ ಒಡೆತ ತಿಂದಿರ್ತಕ್ಕಂಥ ಈ ಒಂದು ಸೆಕ್ಟರನ್ನು ಮೇಲೆತ್ತಬೇಕಾಗುತ್ತೆ. ಅದಕ್ಕೋಸ್ಕರ ECLGS ಪಿಕ್ಚರ್ಗೆ ಬರುತ್ತೆ. ಸೊ ಹಾಗಾದ್ರೆ ಅಂದ್ರೇನು ನೋಡಿದ್ವಿ, ಎಷ್ಟು ಕೋಟಿ, ಸೊ ಅದೆಲ್ಲವನ್ನು ನೋಡಿದ್ವಿ. ಓಕೆ, ನೆಕ್ಸ್ಟು 7ನೇ ಪ್ರಶ್ನೆ ನೋಡಿ, ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ಡ್ ಎ ರಿಪೋರ್ಟ್ ಟೈಟಲ್ ಡಿಜಿಟಲ್ ಎಕಾನಮಿ ರಿಪೋರ್ಟ್ 2021? ಯಾವ ಸಂಸ್ಥೆಯು ಡಿಜಿಟಲ್ ಎಕಾನಮಿ ವರದಿ 2021 ಎಂಬ ಶೀರ್ಷಿಕಾ ವರದಿಯನ್ನು ಬಿಡುಗಡೆ ಮಾಡಿದೆ ಅಂದರೆ, ಸೊ IMF, ವರ್ಲ್ಡ್ ಬ್ಯಾಂಕ್, UNCTAD, WTO ಅಂದರೆ ಸರಿಯಾದ ಉತ್ತರ UNCTAD, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಕಾನ್ಫರೆನ್ಸು, ಒಂದು ಸಂಸ್ಥೆ ಡಿಜಿಟಲ್ ಎಕಾನಮಿ ವರದಿ 2021 ಎಂಬ ಶೀರ್ಷಿಕಾ ವರದಿಯನ್ನು ರಿಲೀಸ್ ಮಾಡಿದೆ. ಹಾಗಾದರೆ ಡಿಜಿಟಲ್ ಎಕಾನಮಿ ವರದಿ 2021 ಯಾವ ಸಂಸ್ಥೆ ರಿಲೀಸ್ ಮಾಡಿದೆ ಅಂದರೆ UNCTAD. ಹಾಗಾದರೆ ಇದರಲ್ಲಿ ಏನಿದೆ ನೋಡ್ತಾ ಹೋಗೋಣ. ನೋಡಿ, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಇದೊಂದು ಯುನೈಟೆಡ್ ನೇಷನ್ಸ್ನ ಅಂಗಸಂಸ್ಥೆ ಆಗುತ್ತೆ. ಜಿನೇವಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಇದು ಈ ಒಂದು ವರದಿಯನ್ನು ರಿಲೀಸ್ ಮಾಡಿದೆ, 2021 ಡಿಜಿಟಲ್ ಎಕಾನಮಿ ರಿಪೋರ್ಟ್ 2021. ಇದರಲ್ಲಿ ಏನಿದೆ? ಕ್ರಾಸ್ ಬಾರ್ಡರ್ ಡೇಟಾ ಫ್ಲೋಸ್ ಆ್ಯಂಡ್ ಡೆವಲಪ್ಮೆಂಟ್. ಕ್ರಾಸ್ ಬಾರ್ಡರ್ ಅಂದ್ರೆ ಏನು? ಈಗ ನಮ್ಮ ಭಾರತ ದೇಶ ಇದೆ, ಭಾರತ ದೇಶದಲ್ಲಿರ್ತಕ್ಕಂಥ ಯಾವುದೋ ಒಂದು ಅಮೆರಿಕದ ಕಂಪನಿ
ಅಮೆರಿಕದ ಕಂಪನಿ ನಮ್ಮ ದೇಶದ ಡೇಟಾವನ್ನು ತೆಗೆದುಕೊಂಡು ಅಲ್ಲಿ ಯುಟಿಲೈಸ್ ಮಾಡ್ಕೋಬಹುದು, ಅದರ ಲಾಭವನ್ನು ಗಳಿಸಬಹುದು. ಆದರೆ ಭಾರತಕ್ಕೆ ಏನು ಲಾಭ ಬಂತಿದ್ರಿಂದ ಅಲ್ವಾ? ಆಮೇಲೆ ಭಾರತದಲ್ಲಿರ್ತಕ್ಕಂಥ ಯಾವುದೋ ಒಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅನ್ನು ಚೀನಾ ತೆಗೆದುಕೊಳ್ಬಹುದು. ಹೀಗೆ ಕ್ರಾಸ್ ಬಾರ್ಡರ್ ಡೇಟಾ ಫ್ಲೋಸ್ ಅಂದರೆ ದೇಶದ ಗಡಿಯಾಚೆಗೆ ನಮ್ಮ ಡೇಟಾ ಫ್ಲೋ ಆದರೆ ಅದರಿಂದ ಒಂದು ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಅದರಿಂದ ನಮ್ಮ ದೇಶಕ್ಕೆ ಆಗ್ತಕ್ಕಂಥ ಲಾಭ ಬೇರೆ ದೇಶಕ್ಕೆ ಹೋಗ್ಬೋದು. ಹೀಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಬಹಳ ಒಡೆತವನ್ನು ಕೊಡ್ತಾ ಇದೆ ಈ ಕ್ರಾಸ್ ಬಾರ್ಡರ್ ಡೇಟಾ ಅಥವಾ ಗಡಿಯಾಚೆಗೆ ತೆರಳತಕ್ಕಂಥ ಒಂದು ಡೇಟಾ ಅಥವಾ ಇನ್ಫಾರ್ಮೇಷನ್. ಇದನ್ನ ಯಾವ ರೀತಿಯಾಗಿ ಹೋಗಲಾಡಿಸ್ಬೋದು, ಇದನ್ನ ಯಾವ ರೀತಿಯಾಗಿ ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನುಕೂಲ ಆಗೋ ಥರ ಮಾಡ್ಬೋದು ಅಂತ UNCTAD ತನ್ನ ಡಿಜಿಟಲ್ ಎಕಾನಮಿ ರಿಪೋರ್ಟ್ 2021 ಹೇಳುತ್ತೆ. ಹಾಗಾದ್ರೆ ಏನಿದೆ ಇದರಲ್ಲಿ ನೋಡಿ, ಇದರ ಉದ್ದೇಶ ಮೊದಲು ದ ರಿಪೋರ್ಟ್ ಎಕ್ಸಮೈನ್ಸ್ ದ ಇಂಪ್ಲಿಕೇಶನ್ ಆಫ್ ಗ್ರೋಯಿಂಗ್ ಕ್ರಾಸ್ ಬಾರ್ಡರ್ ಡೇಟಾ ಫ್ಲೋಸ್ ಎಸ್ಪೆಷಲಿ ಫಾರ್ ದ ಡೆವಲಪಿಂಗ್ ಕಂಟ್ರೀಸ್. ಅಂದರೆ ಈ ವರದಿಯು ಹೆಚ್ಚುತ್ತಿರುವ ಗಡಿಯಾಚೆಗಿನ ಡೇಟಾ ಅರಿವಿನ ಪರಿಣಾಮಗಳನ್ನು ಪರಿಶೀಲಿಸುತ್ತದೆ ಮತ್ತು ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇದರ ಪರಿಣಾಮಗಳನ್ನು ತೋರಿಸುತ್ತದೆ. ಈಗ ಭಾರತ ಮತ್ತು ಅಮೆರಿಕದ ನಡುವಿನ ಕಂಪನಿಗಳು ಯಾವ ರೀತಿಯಾಗಿ ಈ ಡೇಟಾವನ್ನು ಬಳಸ್ಕೊಳ್ತೇವೆ ಅಂತ ನೋಡಿದ್ವಿ. ಸೊ ಡೇಟಾವು ಒಂದು ಬಹು ಆಯಾಮದ ಆಸ್ತಿ ಆಗ್ತಾ ಇದೆ. ಇವತ್ತು ಡಿಜಿಟಲ್ ಎಕಾನಮಿಯಲ್ಲಿ ಅಥವಾ ಡಿಜಿಟಲ್ ವರ್ಲ್ಡ್ ಅಲ್ಲಿ ಡೇಟಾನೇ ಇಂಪಾರ್ಟೆಂಟ್. ಓಕೆ, ಅದಕ್ಕೋಸ್ಕರ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ಗಳಾಗಿರ್ಬೋದು, ಆ ಪ್ರಮೋಷನ್ ನೋಡ್ಬೋದು ನೀವು. ನಾವು ಯಾವುದೋ ಒಂದು ಬುಕ್ ಪರ್ಚೇಸ್ ಮಾಡ್ತೀವಿ, ಆ ಬುಕ್ ರಿಲೇಟೆಡ್ ಇನ್ನೊಂದು ಬುಕ್ ಅನ್ನ ಸಜೆಸ್ಟ್ ಮಾಡುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಎ ಡೇಟಾ. ಓಕೆ, ನಾವು ಏನೋ ಒಂದು ಐಟಮ್ನ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಐಟಮ್ಗಳನ್ನ ಅದು ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದು ನೋಡಿ ದ ಪವರ್ ಆಫ್ ಡೇಟಾ. ಇವತ್ತು ಡೇಟಾ ಅಂತಕ್ಕಂಥದ್ದು ಮಲ್ಟಿ ಡಿಸಿಪ್ಲಿನರಿ ಅಸೆಟ್ ಆಗ್ತಾ ಇದೆ, ಅಂದರೆ ಬಹು ಆಯಾಮದ ಆಸ್ತಿಯಾಗಿದೆ. ಮತ್ತು ಅವುಗಳ ಬಳಕೆಯು ವ್ಯಾಪಾರ, ಆರ್ಥಿಕ ಅಭಿವೃದ್ಧಿಗೆ ಮಾತ್ರವಲ್ಲದೆ ಮಾನವ ಹಕ್ಕುಗಳು, ಶಾಂತಿ ಮತ್ತು ಭದ್ರತೆಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಇತ್ತೀಚೆಗೆ ವಾಟ್ಸಪ್ದೇ ಆಗಿರ್ಬೋದು ಇಶ್ಯೂ ಬಂದಿತ್ತು, ನಮ್ಮ ಡೇಟಾವನ್ನು ಬೇರೆಯವರಿಗೆ ಮಾರ್ತಾ ಇದ್ದಾರೆ ವಾಟ್ಸಪ್ಪರು ಅಥವಾ ಫೇಸ್ಬುಕ್ಕರು ಅಂತ ನೋಡಿದ್ವಿ. ಸೊ ಅವೆಲ್ಲವೂ ಕೂಡ ಸುದ್ದಿಗಳಿದ್ದಾವೆ. ನೆಕ್ಸ್ಟು, ಈ ದತ್ತಾಂಶಗಳ ಅರಿವುಗಳಿಂದ ಆಗುವ ಲಾಭಗಳ ಸಮಾನ ವಿತರಣೆಯನ್ನು ಖಚಿತಪಡಿಸಿಕೊಳ್ಬೇಕು. ಡೇಟಾ ಮತ್ತು ಡೇಟಾ ಅರಿವುಗಳನ್ನು ನಿಯಂತ್ರಿಸಲು ನವೀನ ವಿಧಾನಗಳನ್ನು ಈ ವರದಿ ಕರೆ ನೀಡ್ತಾ ಇದೆ. ಅಂದರೆ ಈ ನಮ್ಮ ದೇಶದಿಂದ ಅಮೆರಿಕಕ್ಕೆ ಏನು ಡೇಟಾ ಹೋಗುತ್ತೋ ಅದರ ಲಾಭವನ್ನು ಆ ದೇಶದ ಕಂಪನಿಗಳು ನಮ್ಮ ಭಾರತಕ್ಕೂ ಕೂಡ ನೀಡಬೇಕು ಅನ್ನೋದು ಈ ಒಂದು ವರದಿಯಲ್ಲಿ ನೀಡ್ತಾ ಇದ್ದಾರೆ. ಕೇವಲ ಭಾರತ ಅಲ್ಲ, ಕೆಲವು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಅದರ ಲಾಭ ಅವುಗಳಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಲಾಭಗಳ ಅದರ ಪ್ರಾಫಿಟ್ನ ಈಕ್ವಲ್ ಶೇರಿಂಗ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ UNCTAD ಅಂದರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಹಾಗಾದರೆ ಡಿಜಿಟಲ್ ಎಕಾನಮಿ ರಿಪೋರ್ಟನ್ನು ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ UNCTAD. ಇದರಲ್ಲಿ ಏನಿದೆ ಅಂದರೆ ಕ್ರಾಸ್ ಬಾರ್ಡರ್ ಡೇಟಾದ ಒಂದು ರಕ್ಷಣೆ ಆಗಬೇಕು, ಅದರ ಪ್ರಾಫಿಟನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೋಬೇಕನ್ನೋದು ಇದೆ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತದಲ್ಲಿ ರಫ್ತಿನಲ್ಲಿ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳ ಅಂದರೆ MSME ಸೆಕ್ಟರ್ನ ಕೊಡುಗೆ ಸರಿಸುಮಾರು ಶೇಕಡ ಎಷ್ಟಿದೆ? ವಾಟ್ ಪರ್ಸೆಂಟ್ ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ ಇಸ್ ಕಾಂಟ್ರಿಬ್ಯೂಟೆಡ್ ಬೈ MSME ಅಪ್ರಾಕ್ಸಿಮೇಟ್ಲಿ? ಈಗ ನೋಡಿ, ಒಂದು 100 ರೂಪಾಯಿ ಇವತ್ತು ರಫ್ತು ಮಾಡ್ತಾ ಇದೀವಿ ನಮ್ಮ ದೇಶದಿಂದ ಅಂದರೆ ಇದಕ್ಕೆ MSME ಸೆಕ್ಟರಿಂದ ಎಷ್ಟು ಕೊಡುಗೆ ಇದೆ? ಅಂದರೆ MSME ಸೆಕ್ಟರ್ ಅಂದ್ರೆ ಏನು ಫಸ್ಟ್ ಇಂಪಾರ್ಟೆಂಟು ನೋಡಿ, ಸೂಕ್ಷ್ಮ ಸಣ್ಣ ಮಧ್ಯಮ. ಸೂಕ್ಷ್ಮ ಅಂದರೆ ಮೈಕ್ರೋ, ಸಣ್ಣ ಅಂದರೆ ಸ್ಮಾಲ್, ಮಧ್ಯಮ ಅಂದರೆ ಮೀಡಿಯಂ, ಎಂಟರ್ಪ್ರೈಸಸ್ ಅಂದರೆ ಕೈಗಾರಿಕೆಗಳು. ನೋಡಿ, MSME ಸೆಕ್ಟರ್, ಈ ಸೆಕ್ಟರಿಂದ ಭಾರತದ ಒಂದು ರಫ್ತಿನಲ್ಲಿ ಎಕ್ಸ್ಪೋರ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ? ಯಾಕೆ ನಮ್ಮ ಭಾರತ ಆತ್ಮನಿರ್ಭರ್ ಪ್ಯಾಕೇಜಲ್ಲಿ MSME ಹೆಚ್ಚಿನ ಒತ್ತನ್ನ ನೀಡುತ್ತೆ ಯಾಕೆ ಅಲ್ವಾ? ಹಾಗಾದರೆ 30% ಶೇರ್ ಇದೆಯಾ, 40% ಶೇರ್ ಇದೆಯಾ, 15, 16? ಅಂದರೆ ಸರಿಯಾದ ಉತ್ತರ, ನಮ್ಮ ಭಾರತದ ಒಟ್ಟು ರಫ್ತಿನಲ್ಲಿ 40% ಭಾಗ MSME ಸೆಕ್ಟರಿಂದನೇ ಬರುತ್ತೆ. ಅದಕ್ಕೋಸ್ಕರನೇ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇನ್ನು ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳು ಭಾರತದಲ್ಲಿ ಎಷ್ಟಿದಾವೆ ಅಂದರೆ ಸುಮಾರು 63 ಮಿಲಿಯನ್ ಕಂಪನಿಗಳಿದ್ದಾವೆ. PIB ನ್ಯೂಸಿಂದ ಒಂದು ಆರ್ಟಿಕಲ್ ಅನ್ನು ಡೌನ್ಲೋಡ್ ಮಾಡಿದೆ ಇದ್ರ ಮೇಲೆ ಇರ್ತಕ್ಕಂಥದ್ದು. ನೋಡಿ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ MSME ಮಿನಿಸ್ಟರ್ ಲಾಂಚಸ್ ಇಂಡಿಯಾ ಎಕ್ಸ್ಪೋರ್ಟ್ ಇನಿಷಿಯೇಟಿವ್ ಆ್ಯಂಡ್ ಇಂಡಿಯಾ ಎಕ್ಸ್ಪೋರ್ಟ್ 2021 ಪೋರ್ಟಲ್. ಈ PIB ನ್ಯೂಸಲ್ಲಿ ಒಂದು ಕಡೆ ಹೇಳ್ತಾರೆ, ನೋಡಿ, ವಿತ್ ಮೋರ್ ದ್ಯಾನ್ 63 ಮಿಲಿಯನ್ MSME ಸ್ಪ್ರೆಡ್ ಅಕ್ರಾಸ್ ದ ಜಿಯೋಗ್ರಫಿಕಲ್ ಎಕ್ಸ್ಪ್ಯಾನ್ಸ್ ಆಫ್ ಇಂಡಿಯಾ. ಜೊತೆಗೆ ಅವ್ರು ಹೇಳ್ತಾರೆ, MSME ಹ್ಯಾವ್ ಬೀನ್ ಕಂಟ್ರಿಬ್ಯೂಟಿಂಗ್ ನಿಯರ್ಲಿ 40% ಆಫ್ ಓವರ್ ಆಲ್ ಇಂಡಿಯಾಸ್ ಎಕ್ಸ್ಪೋರ್ಟ್. ನೋಡಿ, ಭಾರತದ ಒಟ್ಟು ಎಕ್ಸ್ಪೋರ್ಟನ್ನು ರಫ್ತಿನಲ್ಲಿ 40% ಭಾಗ ಈ MSME ಬರುತ್ತೆ ಅಂತ PIB ನ್ಯೂಸಲ್ಲೇ ಕೊಟ್ಟಿದ್ದಾರೆ. ಸೊ ಜೊತೆಗೆ ಇಂಡಿಯಾ ಎಕ್ಸ್ಪೋರ್ಟ್ ಇನಿಷಿಯೇಟಿವ್ ಮತ್ತು ಇಂಡಿಯಾ ಎಕ್ಸ್ಪೋರ್ಟ್ಸ್
2021 ಪೋರ್ಟಲ್ ಅನ್ನು ಕೇಂದ್ರದ ಎಂಎಸ್ಎಂಇ ಸಚಿವ ನಾರಾಯಣ್ ರಾಣೆ ಅವರು ಉದ್ಘಾಟಿಸಿದರು. ಓಕೆ, ಇನ್ನು ರಫ್ತಿನ ಶೇಕಡ ಪ್ರಮಾಣ 40% ಇದೆ ಅನ್ನೋದು ಕೂಡ ನೋಡಿದ್ವಿ. ಹಾಗಾದ್ರೆ ಎಂಎಸ್ಎಂಇ ಸೆಕ್ಟರಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಗಳು ಅಥವಾ ಉದ್ಯಮಿಗಳು ಯಾವ್ಯಾವ ಅಂದರೆ ನೋಡಿ, ಸಣ್ಣ ಸಣ್ಣ ಉದ್ಯಮಿಗಳಾಗಿರ್ಬೋದು. ಸೊ ಅದು ಯಾವುದೋ ಒಂದು ಆರ್ಟಿ ಕ್ರಾಫ್ಟ್ ತಯಾರು ಮಾಡಿಕೆ ಆಗಿರ್ಬೋದು, ಅಥವಾ ವೆಜಿಟೇಬಲ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಿರಾಣ ಶಾಪ್ಗಳಾಗಿರ್ಬೋದು, ಇವೆಲ್ಲವೂ ಸಹಿತ ಈ ಒಂದು ಎಂಎಸ್ಎಂಇ ಸೆಕ್ಟರಲ್ಲೇ ಬರ್ತವೆ. ಹಾಗಾದರೆ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಎಸ್ಎಂಇ ಸೆಕ್ಟರಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಗಳನ್ನು ಯಾವ ಥರ ಡಿವೈಡ್ ಮಾಡ್ತಾರೆ ಅಂದರೆ ನೋಡಿ, ಒಂದು ಮೈಕ್ರೋ ಅಂದರೆ ಸೂಕ್ಷ್ಮ ಉದ್ದಿಮೆಗಳು ಅಂದರೆ 1 ಕೋಟಿ ಇನ್ವೆಸ್ಟ್ಮೆಂಟ್ ಇರಬೇಕು, 1 ಕೋಟಿ ರೂಪಾಯಿಗಿಂತ ಕೆಳಗೆ. ಅಂದರೆ ಅದು 1,000 ರೂಪಾಯಿ ಆಗಿರ್ಬೋದು, 10,000 ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, 1 ಕೋಟಿ ಒಳಗಡೆ ಇರ್ತಕ್ಕಂಥ ಒಂದು ಉದ್ದಿಮೆಗಳನ್ನು ನಾವು ಸೂಕ್ಷ್ಮ ಉದ್ದಿಮೆಗಳು ಅಥವಾ ಮೈಕ್ರೋ ಉದ್ದಿಮೆಗಳಂತ ಕರಿಬೋದು. ಎರಡನೇದು ಸ್ಮಾಲ್. ಸ್ಮಾಲ್ ಅಂದರೆ ಸಣ್ಣ ಉದ್ದಿಮೆಗಳು, ಅಂದರೆ 10 ಕೋಟಿಗಿಂತಲೂ ಕೆಳಗಡೆ ಇರ್ತಕ್ಕಂಥ ಮತ್ತು ಟರ್ನ್ ಓವರ್ 50 ಕೋಟಿ ಇರಬೇಕು. ಮೊದಲನೇದು ನೋಡಿ ಸೂಕ್ಷ್ಮ, ಅಂದರೆ 1 ಕೋಟಿ ಕೆಳಗಡೆ ಇರ್ತಕ್ಕಂಥ ಉದ್ದಿಮೆಗಳು, ಟರ್ನ್ ಓವರ್ 5 ಕೋಟಿ ಇರ್ಬೋದು. ಟರ್ನ್ ಓವರ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಮಾಲ್ ಅಂದರೆ ಸಣ್ಣದು, 10 ಕೋಟಿ ಇನ್ವೆಸ್ಟ್ಮೆಂಟ್ ಇರಬೇಕು, 10 ಕೋಟಿಗಿಂತ ಕೆಳಗೆ, ಟರ್ನ್ ಓವರ್ 50 ಕೋಟಿ ಇರ್ಬೋದು. ಸೊ ಮೂರನೇದು ನೋಡಿ ಮೀಡಿಯಂ. ಮೀಡಿಯಂ ಅಂದರೆ ಮಧ್ಯಮ, ಅಂದರೆ 20 ಕೋಟಿ ಇನ್ವೆಸ್ಟ್ಮೆಂಟ್, 20 ಕೋಟಿಗಿಂತ ಕೆಳಗೆ, ಟರ್ನ್ ಓವರ್ 100 ಕೋಟಿ ಇರ್ಬೋದು. ಸಣ್ಣ ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ, ಎಷ್ಟೆಷ್ಟು ಅಂತ ಕೇಳ್ಬೋದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ. ಅದಕ್ಕೋಸ್ಕರ ಈ ಡೀಟೇಲ್ಸ್. ಓಕೆ, ಇತ್ತೀಚೆಗೆ ಇದನ್ನು ಬದಲಾವಣೆ ಮಾಡಿದ್ದಾರೆ ಅದಕ್ಕೋಸ್ಕರ. ಸೊ ನೆಕ್ಸ್ಟ್, ಇವನ್ನ ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಬೃಹತ್ ಕೈಗಾರಿಕೆಗಳಾಗ್ತವೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ PIB ನ್ಯೂಸ್ ಕೂಡ ನೋಡಿದ್ವಿ ಏನಿದೆ ಅಂತ. PIB ನ್ಯೂಸ್ ಸ್ವಲ್ಪ ಡಿಫಿಕಲ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕಂತ ಗೊತ್ತಾಯ್ತು. ನೆಕ್ಸ್ಟ್ 9ನೇ ಪ್ರಶ್ನೆ, ಬಾಲ ರಕ್ಷಾ ಕಿಟ್ ಈಸ್ ಅನ್ ಇಮ್ಯುನಿಟಿ ಬೂಸ್ಟಿಂಗ್ ಮೆಡಿಸಿನ್ ಡೆವಲಪ್ಡ್ ಬೈ ವಿಚ್ ಆರ್ಗನೈಸೇಷನ್. ನೋಡಿ, ಬಾಲ ರಕ್ಷಾ ಕಿಟ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಔಷಧಿಯಾಗಿದ್ದು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ನೋಡಿ, ಈ ರೀತಿ ಪ್ರಶ್ನೆಗಳು ಬಹಳ ಬರ್ತಾ ಇದ್ದಾವೆ ಇತ್ತೀಚೆಗೆ. ಹಾಗಾದರೆ ಬಾಲ ರಕ್ಷಾ ಕಿಟ್ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಬೂಸ್ಟಿಂಗ್ ಮೆಡಿಸಿನ್ ಡೆವಲಪ್ಡ್ ಬೈ ಯಾವ ಒಂದು ಆರ್ಗನೈಸೇಷನ್, ಏಮ್ಸಿಂದನಾ, IIT ಬಾಂಬೆಯಿಂದನಾ, AIIA ಇಂದನಾ, ಅಥವಾ DRDO? ನೋಡಿ, ಏಮ್ಸ್ ಅಂದರೆ ನಮ್ಗೆ ಗೊತ್ತಿದೆ, IIT ಬಾಂಬೆ ಗೊತ್ತಿದೆ, DRDO ಗೊತ್ತಿದೆ. AIIA ಅಂದರೆ ನೋಡಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ. ಸೊ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಏನಿದೆಯೋ ಆ ಒಂದು ಸಂಸ್ಥೆಯು ಈ ಬಾಲ ರಕ್ಷಾ ಕಿಟ್ಟನ್ನು ರಿಲೀಸ್ ಮಾಡಿದೆ. ನೋಡಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅಥವಾ ಅಖಿಲ ಭಾರತೀಯ ಆಯುರ್ವೇದ ಸಂಸ್ಥಾನ. ಕೇಂದ್ರ ಸರ್ಕಾರದ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ. ಇದು ಮಕ್ಕಳಿಗಾಗಿ ಬಾಲರಕ್ಷಾ ಕಿಟ್ ಎಂಬ ಇಮ್ಯುನಿಟಿ ಬೂಸ್ಟರ್ ಕಿಟ್ಟನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು 16 ವರ್ಷದ ಒಳಗಿನ ಮಕ್ಕಳು ಸೇವಿಸಬಹುದು, ಬಾಲರಕ್ಷಾ ಕಿಟ್ಟನ್ನು. ಯಾಕೆಂದರೆ ಈಗ COVID-19 ಟೈಮ್ ಆಗಿರ್ಬೋದು ಅಥವಾ ಇನ್ನಿತರ ವಿವಿಧ ರೋಗಗಳಿಂದ ರಕ್ಷಣೆ ಪಡೆಯಲು ಈ ಒಂದು ಇಮ್ಯುನಿಟಿಯನ್ನು ಬೆಳೆಸಲು ಬಾಲರಕ್ಷಾ ಕಿಟ್ಟನ್ನು ಕೇಂದ್ರ ಸರ್ಕಾರ ಸುಮಾರು 10,000 ಬಾಲರಕ್ಷಾ ಕಿಟ್ಗಳನ್ನು ಉಚಿತವಾಗಿ ವಿತರಿಸಲಾಗುವುದು ಅಂತ ಹೇಳಿದರು. ಇದನ್ನು ಡೆವಲಪ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದಂತ ಕೇಳಿದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ, AIIA. ಹಾಗಾದರೆ ಇದನ್ನು ಯಾವಾಗ ಸ್ಥಾಪನೆ ಮಾಡಿದರೆ ಅಂದರೆ 2015 10 ಅಕ್ಟೋಬರ್ ಅಂದು ಈ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದವನ್ನು ಸ್ಥಾಪನೆ ಮಾಡಿದರು. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ, ಮಿತ್ರ ಶಕ್ತಿಯು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಸೇನಾ ಸಮರಭ್ಯಾಸವಾಗಿದೆ ಅಥವಾ ಮಿಲಿಟರಿ ಎಕ್ಸಸೈಸ್ ಆಗಿದೆ? ನೋಡಿ, ಮಿತ್ರ ಶಕ್ತಿ ಈಸ್ ಅ ಜಾಯಿಂಟ್ ಆರ್ಮಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಂತ ಕೇಳ್ಬೋದು. ಸೊ ಇತ್ತೀಚೆಗೆ ಸ್ಟಾರ್ಟ್ ಆಗಿತ್ತು, ಭಾಳ ಸುದ್ದಿಯಲ್ಲಿದೆ. ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಫ್ರಾನ್ಸ್ ಅಂದರೆ ಸರಿಯಾದ ಉತ್ತರ. ಮಿತ್ರ ಶಕ್ತಿಯು ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಜಂಟಿ ಸಮರಭ್ಯಾಸವಾಗಿದೆ, ಜಂಟಿ ಸೇನಾ ವ್ಯಾಯಾಮವಾಗಿದೆ. ಮಿತ್ರ ಶಕ್ತಿ ಯಾವುದು? ಮಿತ್ರ ಶಕ್ತಿ. ಓಕೆ, ಸೊ ಇಂಡಿಯಾ ಶ್ರೀಲಂಕಾ ಟು ಬಿಗಿನ್ 12-day ಜಾಯಿಂಟ್ ಮಿಲಿಟರಿ ಎಕ್ಸಸೈಸು. ಎಷ್ಟು ದಿನದ್ದು ಅಂದರೆ 12 ದಿನಗಳ ಒಂದು ಜಂಟಿ ಮಿಲಿಟರಿ ಎಕ್ಸಸೈಸ್ ಆಗುತ್ತೆ, 12 ದಿನಗಳದ್ದು. ಯಾವಾಗಿಂದ ಆರಂಭ ಆಗ್ತಾ ಇದೆ? October 4. ಸೊ ಯಾವ ಉದ್ದೇಶಕ್ಕೆ? ಕೌಂಟರ್ ದ ಟೆರರ್ ಆಪರೇಷನ್ ಅಥವಾ ಟೆರರ್ ಕೋಆಪರೇಷನ್. ಅಂದರೆ ಈಗ ಒಂದು ಭಯೋತ್ಪಾದನೆ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ಕೌಂಟರ್ ಮಾಡಬೇಕು, ಅದನ್ನು ತಡೆಗಟ್ಟಬೇಕು, ಅದಕ್ಕೆ ಯಾವ ರೀತಿಯಾಗಿ 2 ದೇಶಗಳು ಸಹಕಾರವನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕೆ ಭಾರತ ಮತ್ತು ಶ್ರೀಲಂಕಾಗಳು ಈ ಒಂದು ಜಂಟಿ ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದಾವೆ. ಅದರ ಹೆಸರೇ ಮಿತ್ರ ಶಕ್ತಿ. ಓಕೆ, ನೆನ್ಪಿಡ್ಬೇಕು, ಭಾಳ ಇಂಪಾರ್ಟೆಂಟು, ಮಿತ್ರ ಶಕ್ತಿ, ಶ್ರೀಲಂಕಾ, ಭಾರತ. ಇನ್ನು ಎಲ್ಲಿ ನಡೀತಾ ಇದೆ ಅಂದರೆ ಶ್ರೀಲಂಕಾದ ಆಂಪಾರಾದಲ್ಲಿ, ಶ್ರೀಲಂಕಾದ ಆಂಪಾರ ಅಂತಕ್ಕಂಥ ಸ್ಥಳದಲ್ಲಿ ನಡೀತಾ ಇದೆ.
ಈ ಒಂದು ಮಿತ್ರ ಶಕ್ತಿ ಮಿಲಿಟರಿ ಎಕ್ಸಸೈಸ್. ಓಕೆ, 12 ದಿನದ ಒಂದು ಎಕ್ಸಸೈಸ್ ಆಗುತ್ತೆ. ಓಕೆ, ಸೊ ಹಿಂದೆ 2019ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿತ್ತು 7ನೇ ಎಡಿಷನ್. ಈಗ ಇದು 8ನೇ ವರ್ಷನ್ ಆಗುತ್ತೆ, 8ನೇ ಆವೃತ್ತಿ ಆಗುತ್ತೆ. ಮಿತ್ರ ಶಕ್ತಿಯ 8ನೇ ಆವೃತ್ತಿ ಭಾರತ ಶ್ರೀಲಂಕಾ 12 ದಿನಗಳು ಅಕ್ಟೋಬರ್ 4ರಿಂದ ಆರಂಭ, ಟು ಕೌಂಟರ್ ದ ಟೆರರ್ ಕೋಆಪರೇಷನ್. ನೋಡಿ, ಮಿತ್ರಶಕ್ತಿ ಮಿಲಿಟರಿ ಎಕ್ಸಸೈಸ್ 2021 ಭಾರತ ಮತ್ತು ಶ್ರೀಲಂಕಾ ಫ್ರಮ್ ಅಕ್ಟೋಬರ್ 4, 12 ದಿನಗಳ ಒಂದು ಎಕ್ಸಸೈಸ್ ಆಗುತ್ತೆ. ಎಷ್ಟನೇ ವರ್ಷನ್ ಅಂದರೆ 8ನೇ ವರ್ಷನ್ ಆಗುತ್ತೆ. ನೋಡಿ, 8ನೇ ಒಂದು ಆವೃತ್ತಿ ಎಲ್ಲಿ ನಡೀತಾ ಇದೆ? ಶ್ರೀಲಂಕಾದ ಆಂಪಾರದಲ್ಲಿ 8ನೇ ಎಡಿಷನ್ ಆಫ್ ಇಂಡಿಯಾ ಶ್ರೀಲಂಕಾ ಬೈಲಾಟ್ರಲ್ ಜಾಯಿಂಟ್ ಎಕ್ಸಸೈಸ್ ಮಿತ್ರಶಕ್ತಿ. ಓಕೆ, ಸೊ ನೆಕ್ಸ್ಟ್ 11ನೇ ಪ್ರಶ್ನೆ, ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ಡ್ ಎ ರಿಪೋರ್ಟ್ ಟೈಟಲ್ ದ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲ್? ಸೊ ಬಹಳ ಇಂಪಾರ್ಟೆಂಟು, ದ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲು. ಸೊ ಯಾವ ಒಂದು ಸಂಸ್ಥೆ ಇದನ್ನ ರಿಲೀಸ್ ಮಾಡಿದೆ, ಯಾವ ಸಂಸ್ಥೆಯು ದಿ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲ್ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ? ಯುನಿಸೆಫ್, ನೀತಿ ಆಯೋಗ, ಹೆಲ್ತ್ ಮಿನಿಸ್ಟ್ರಿ, FAO. ಅಂದರೆ ಸರಿಯಾದ ಉತ್ತರ ನೋಡಿ, ನೀತಿ ಆಯೋಗವು ದಿ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲ್ ಎಂಬ ಶೀರ್ಷಿಕೆಯ ವರದಿಯನ್ನು ರಿಲೀಸ್ ಮಾಡಿದೆ. ಹಾಗಾದರೆ ನೀತಿ ಆಯೋಗದ ರಿಪೋರ್ಟ್ಗಳು ಬಹಳ ಇಂಪಾರ್ಟೆಂಟು, ಅದರ ಇಂಡೆಕ್ಸ್ಗಳು ಕೂಡ. ಸೊ ಹಾಗಾದರೆ ಯಾವ ಒಂದು ಉದ್ದೇಶಕ್ಕೆ ಈ ಒಂದು ನೀತಿ ಆಯೋಗ ಈ ಒಂದು ದ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲ್ ಎಂಬ ವರದಿಯನ್ನು ರಿಲೀಸ್ ಮಾಡಿದೆ ಅಂದರೆ, ನೋಡಿ, ನೀತಿ ಆಯೋಗ ಯಾರ ಜೊತೆಗೂಡಿ ಅಂದರೆ IFPRI, IIPS, ಯುನಿಸೆಫ್ ಮತ್ತು IEG ಜೊತೆಗೂಡಿ ದ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲ್ ಎಂಬ ವರದಿಯನ್ನು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ರಿಲೀಸ್ ಮಾಡಿದೆ. ಇಲ್ಲಿ ಒಂದು ಪ್ರಶ್ನೆ, IFPRI ಅಂದರೆ ಏನು ಅಂದರೆ, ನೋಡಿ, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ IFPRI ಆಯಿತು. ನೆಕ್ಸ್ಟ್ IIPS ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್ IIPS ಆಯಿತು. ಯುನಿಸೆಫ್ ಅಂದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಆಗುತ್ತೆ, ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್ಗೆ ಯುನಿಸೆಫ್ ಅಂತ ಕರಿತೀವಿ. IEG ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಆಗುತ್ತೆ. ಇವೆಲ್ಲೆಲ್ಲಿ ಬರ್ತವೆ ಅಂತ ಕೂಡ ನೀವೇ ರಿಸರ್ಚ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ಇವೆಲ್ಲವುಗಳು ಸೇರಿ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ದ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲ್ ಅಂತಕ್ಕಂಥ ವರದಿಯನ್ನು ನೀಡಿದವೆ. ಈ ವರದಿಯಲ್ಲೇನಿದೆ, ಈ 19 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಜಿಲ್ಲೆಗಳಲ್ಲಿ ಆ ಒಂದು ಜಿಲ್ಲೆಗಳ ನ್ಯೂಟ್ರಿಷನ್ ಪ್ರೊಫೈಲ್ ಯಾವ ಥರ ಇದೆ ಅಂದರೆ, ಅಲ್ಲಿರ್ತಕ್ಕಂಥ ಮಕ್ಕಳು ಆ ಪೋಷಣೆ ಯಾವ ಥರ ಇದೆ, ಅಪೌಷ್ಟಿಕತೆ ಏನಾದರೂ ಇದೆಯಾ, ಅಥವಾ ಅಂಡರ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅಥವಾ ಅಂಡರ್ ವೆಯ್ಟ್ ಅಂತ ಕರಿತೀವಿ, ಅಂದರೆ ಎಷ್ಟು ವೆಯ್ಟ್ ಇರಬೇಕು ಆ ಮಕ್ಕಳು ಅಷ್ಟು ವೆಯ್ಟ್ ಇದ್ದಾರಾ, ಜೊತೆಗೆ ಅಲ್ಲೇನಾದರೂ ಫುಡ್ ವೇಸ್ಟ್ ಆಗ್ತಾ ಇದೆಯಾ, ಅಥವಾ ಅಲ್ಲಿ ಅನಿಮಿಯಾ ಇದೆಯಾ, ಅಂದರೆ ರಕ್ತಹೀನತೆ ಕಾಡ್ತಾ ಇದೆಯಾ ಆ ಒಂದು ರಾಜ್ಯಗಳಲ್ಲಿ. ಈ ರೀತಿ ಎಲ್ಲ ವರದಿಯನ್ನು ನೀಡ್ತಕ್ಕಂಥ ಒಂದು ವರದಿಯಾಗುತ್ತೆ ದ ಸ್ಟೇಟ್ ನ್ಯೂಟ್ರಿಷನ್ ಪ್ರೊಫೈಲ್. ಯಾರು ಬಿಡುಗಡೆ ಮಾಡಿದರೆ, ನೀತಿ ಆಯೋಗ ಬಿಡುಗಡೆ ಮಾಡಿದೆ, ಯಾರ ಸಹಯೋಗದಲ್ಲಿ ಅಂತ ಕೂಡ ನೆನಪಿಡಿ. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆ, ಕೀಪಿಂಗ್ ಸೈಬರ್ ಕ್ರಿಮಿನಲ್ಸ್ ಔಟ್. ನೋಡಿ, ಕೀಪಿಂಗ್ ಸೈಬರ್ ಕ್ರಿಮಿನಲ್ಸ್ ಔಟ್ ಹ್ಯಾಶ್ ಜಸ್ಟ್ ಒನ್ ಕ್ಲಿಕ್ ಎಂಬುದು ಯಾವ ಸಂಸ್ಥೆಯಿಂದ ಪ್ರಾರಂಭಿಸಲಾದ ಸೈಬರ್ ಭದ್ರತಾ ಅಭಿಯಾನವಾಗಿದೆ? ನೋಡಿ, ಕೀಪಿಂಗ್ ಸೈಬರ್ ಕ್ರಿಮಿನಲ್ಸ್ ಔಟ್ ಹ್ಯಾಶ್ ಜಸ್ಟ್ ಒನ್ ಕ್ಲಿಕ್ ಈಸ್ ಎ ಸೈಬರ್ ಸೆಕ್ಯೂರಿಟಿ ಕ್ಯಾಂಪೇನ್ ಲಾಂಚ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂದರೆ, ನ್ಯಾಸ್ಕಾಮ್, RBI, ಡೇಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ಇಂಟರ್ಪೋಲ್. ಅಂದರೆ ಸರಿಯಾದ ಉತ್ತರ, ಇಂಟರ್ಪೋಲ್ ಅವರು ಈ ಒಂದು ಸೈಬರ್ ಭದ್ರತಾ ಅಭಿಯಾನವನ್ನು ಆರಂಭಿಸಿದರೆ, ಅದರ ಹೆಸರು ಕೀಪಿಂಗ್ ಸೈಬರ್ ಕ್ರಿಮಿನಲ್ಸ್ ಔಟ್ ಯಾಶ್ ಜಸ್ಟ್ ಒನ್ ಕ್ಲಿಕ್ ಅಂತ. ಅಂದರೆ ಒನ್ ಕ್ಲಿಕ್ಕಲ್ಲಿ ನಾವು ಲಕ್ಷಗಟ್ಟಲೆ ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಇವತ್ತಿನ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ. ಒನ್ ಕ್ಲಿಕ್ಕಲ್ಲಿ ಇವತ್ತೇನಾಗ್ತಾ ಇದೆ, ಕಂಪ್ಯೂಟರ್ಗಳು ಹ್ಯಾಕ್ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಜಸ್ಟ್ ಒನ್ ಕ್ಲಿಕ್ಕಿಂದನೇ ಏನೆಲ್ಲ ಆಗ್ತಾ ಇದೆ ಅದನ್ನು ತಡಿಬೇಕು ಅನ್ನೋ ಉದ್ದೇಶಕ್ಕೆ ಇಂಟರ್ನ್ಯಾಷನಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಇಂಟರ್ಪೋಲ್ ಅವರು ಈ ಒಂದು ಅಭಿಯಾನವನ್ನು, ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದರೆ ಅದು ಯಾವುದಕ್ಕೆ ಸಂಬಂಧಿಸಿದಂದರೆ ಸೈಬರ್ ಭದ್ರತೆ ಅಥವಾ ಸೈಬರ್ ಸೆಕ್ಯುರಿಟಿಗೆ. ಅದರ ಹೆಸರು ಹ್ಯಾಶ್ ಜಸ್ಟ್ ಒನ್ ಕ್ಲಿಕ್ಕು ಕೀಪಿಂಗ್ ಸೈಬರ್ ಕ್ರಿಮಿನಲ್ಸ್ ಔಟ್. ಓಕೆ, ನೋಡಿ, ಇಂಟರ್ಪೋಲ್ ಅವರು ತಂದಿರತಕ್ಕಂಥದ್ದು ಕೀಪಿಂಗ್ ಸೈಬರ್ ಕ್ರಿಮಿನಲ್ಸ್ ಔಟ್ ಜಸ್ಟ್ ಒನ್ ಕ್ಲಿಕ್ ಕ್ಯಾನ್ ಮೇಕ್ ಆಲ್ ದ ಡಿಫ್ರೆನ್ಸ್. ಓಕೆ, ಸೊ ಯಾವುದು ಇಂಟರ್ಪೋಲ್ ಅಂದರೆ ಅದು ಎಲ್ಲಿ ಬರುತ್ತೆ ಅಂತ ನೋಡೋಣ. ನೋಡಿ, ಇಂಟರ್ಪೋಲ್ ಅಂತಕ್ಕಂಥ ಸಂಸ್ಥೆಯು ಫ್ರಾನ್ಸ್ನ ಲಯಾನಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಫ್ರಾನ್ಸ್ನ ಲಯಾನಲ್ಲಿ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆ ಆಗುತ್ತೆ. ವಿಶ್ವದಾದ್ಯಂತ ಪೊಲೀಸ್ ಸಹಕಾರ ಮತ್ತು ಅಪರಾಧ ನಿಯಂತ್ರಣಕ್ಕೆ ಅನುಕೂಲವಾಗುವ ಅಂತಾರಾಷ್ಟ್ರೀಯ ಸಂಸ್ಥೆಯೇ ಇಂಟರ್ಪೋಲ್ ಆಗುತ್ತೆ. ಇದನ್ನು ವರ್ಲ್ಡ್ ಪೊಲೀಸ್ ಅಂತ ಕೂಡ ಕರಿಬೋದು. ಸಪೋಸ್ ಈಗ ಭಾರತದಿಂದ ಏನಾದರೂ ಕ್ರೈಮ್ ಮಾಡಿ ಬೇರೆ ದೇಶಕ್ಕೆ ಹೋಗಿರ್ತಾರೆ, ಸೊ ಆಗ
ಇಂಟರ್ನ್ಯಾಷನಲ್ ಕೇಸ್ ಆಗುತ್ತೆ ಇದು. ಅಂತ ಸಂದರ್ಭದಲ್ಲಿ ಅವರ ವಿಚಾರಗಳನ್ನ ಟ್ರಾನ್ಸ್ಫರ್ ಮಾಡೋದಾಗಲಿ, ಸೊ ಈ ವಿಚಾರಕ್ಕೆ ಇಂಟರ್ಪೋಲ್ ಅವಾಗ ಪಿಕ್ಚರಿಗೆ ಬರುತ್ತೆ. ಸೊ ಹಾಗಾಗಿ ಇಂಟರ್ಪೋಲ್ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆಗುತ್ತೆ. ಅದರಲ್ಲೂ ಪಿ ಸಿ ಪಿ ಎಸ್ ಐ ಎಕ್ಸಾಮ್ಗಳಲ್ಲಿ ಈ ರೀತಿ ಪ್ರಶ್ನೆಗಳು ಬರೋದನ್ನು ನೋಡ್ತೀವಿ. 1923 ಸ್ಥಾಪನೆ ಆಗುತ್ತೆ ಇಂಟರ್ಪೋಲು. ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಫ್ರಾನ್ಸ್ನ ಲಯಾನಲ್ಲಿದೆ. ಇಷ್ಟು ತಿಳ್ಕೊಂಡ್ರೆ ಸಾಕು, ಇದರ ಗವರ್ನಿಂಗ್ ಬಾಡಿ ವಿಶ್ವಸಂಸ್ಥೆಯೇ ಆಗುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಸೊ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂದರೆ, ಸೊ ಗೊತ್ತಿದೆ ನಮಗೆಲ್ಲ, ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿ ಬರುತ್ತೆ. ಆದರೆ ಯಾಕೆ ಸುದ್ದಿಲಿದೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ? ನೋಡಿ, ಜಿಮ್ ಕಾರ್ಬೆಟ್ ಪಾರ್ಕ್ ಮೇ ಬಿ ರೀನೇಮ್ಡ್ ಆಸ್ ರಾಮಗಂಗಾ ನ್ಯಾಷನಲ್ ಪಾರ್ಕ್. ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕನ್ನು ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಮರುನಾಮಕರಣವನ್ನು ಮಾಡ್ತೀವಿ ಅಂತ ಈಗ ಕೇಂದ್ರದ ಪರಿಸರ ಖಾತೆಯ ರಾಜ್ಯ ಸಚಿವರಾಗಿರ್ತಕ್ಕಂಥ ಅಶ್ವಿನ್ ಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ಕೇಂದ್ರದ ಪರಿಸರ ಖಾತೆಯ ಸಚಿವರು ಭೂಪೇಂದ್ರ ಯಾದವ್ ಇದ್ದಾರೆ, ಅದಕ್ಕೆ ಒಬ್ಬ ರಾಜ್ಯ ಸಚಿವರು ಇರ್ತಾರಲ್ವ, ಅವರು ಅಶ್ವಿನಿ ಕುಮಾರ್ ಚೌಬೇರವರು. ಅವ್ರು ಏನ್ ಹೇಳಿದ್ದಾರೆ, ನಮ್ಮ ದೇಶದ ಮೊದಲ ನ್ಯಾಷನಲ್ ಪಾರ್ಕ್ ಆಗಿರ್ತಕ್ಕಂಥ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಆಗಿ ನಾವು ರೀನೇಮ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಮಾಡಿಲ್ಲ, ಮಾಡಿದಾಗ ಸುದ್ದಿ ನೋಡೋಣ. ಬಟ್ ಆದ್ರೂ ಸಹಿತ ಈಗ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಲ್ಲ, ಬದಲಾಗಿ ಜಿಮ್ ಕಾರ್ಬೆಟ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಎಲ್ಲಿದೆ ಅಂತ ಕೇಳಬಹುದು. ಓಕೆ, ಇನ್ನು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ನಮ್ಮ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗುತ್ತೆ. ಅದನ್ನ 1936 ಸ್ಥಾಪನೆ ಮಾಡ್ತಾರೆ. ಯಾಕೆ ಇದನ್ನ ಜಿಮ್ ಕಾರ್ಬೆಟ್ ಅನ್ನ ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್. ನೋಡಿ, ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಹಿಂದೆ ಕರಿತಾ ಇದ್ರು, ಕಾರಣ ಮಾಲ್ಕಮ್ ಹೇಲಿರವರು ನಮ್ಮ ಉತ್ತರ ಪ್ರದೇಶದ ಪ್ರಾಂತ್ಯದ ಗವರ್ನರ್ ಆಗಿದ್ದರು ಬ್ರಿಟಿಷರ ಕಾಲದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ. ಅದಕ್ಕೋಸ್ಕರ ಮಾಲ್ಕಮ್ ಹೇಲಿ ಅವರ ಹೆಸರನ್ನೇ ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿರ್ತಕ್ಕಂಥ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಕರ್ತಿದ್ರು. ನಂತರ ಅದನ್ನ ರೀನೇಮ್ ಮಾಡ್ತಾರೆ. ಈಗ ಮತ್ತೆ ಮರುನಾಮಕರಣವನ್ನು ಮಾಡಿ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಹೆಸರಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಹೆಸರು ಇಟ್ಟಾಗ ಇನ್ನಷ್ಟು ನ್ಯೂಸ್ ಆಗುತ್ತೆ. ಸೊ ಸದ್ಯ ಈಗ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂದರೆ ಉತ್ತರಾಖಂಡ ರಾಜ್ಯದಲ್ಲಿ ಬರುತ್ತೆ. ಓಕೆ, ಇನ್ನು 14ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪಿ ಎಂ ಬಿ ಜೆ ಪಿ ಯಾವುದಕ್ಕೆ ಸಂಬಂಧಿಸಿದೆ? ಪಿ ಎಂ ಬಿ ಜೆ ಪಿ ವಿಚ್ ಇಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಸ್ಟ್ಯಾಂಡ್ಸ್ ಫಾರ್. ನೋಡಿ, ಪ್ರಧಾನಮಂತ್ರಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಸೊ ಕನ್ಫ್ಯೂಸ್ ಆಗಬಾರ್ದು. ಸರಿಯಾದ ಉತ್ತರ ಮಾತ್ರ ಹೇಳ್ತೀನಿ. ನೋಡಿ, ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ. ಪಿ ಎಂ ಬಿ ಜೆ ಪಿ ಅಂದರೆ ಪಿ ಎಂ ಬಿ ಜೆ ಪಿ ಅಂದರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಂತಕ್ಕಂಥದ್ದು ಪಿ ಎಂ ಬಿ ಜೆ ಪಿಯ ಒಂದು ಫುಲ್ ಫಾರ್ಮ್ ಆಗುತ್ತೆ. ಹಾಗಾದ್ರೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಜನೌಷಧಿ ಕೇಂದ್ರಗಳು ಅಂತ ನೋಡಿರ್ತೀವಿ. ನೋಡಿ, ಜನೌಷಧಿ ಕೇಂದ್ರಗಳು, ಭಾರತೀಯ ಜನೌಷಧಿ ಕೇಂದ್ರ ಅಂತ ಈಗ 10 ಅಕ್ಟೋಬರ್ 2021 ಒಟ್ಟು 8,366 ಜನೌಷಧಿ ಕೇಂದ್ರಗಳನ್ನು 736 ಜಿಲ್ಲೆಗಳಲ್ಲಿ ತಂದಿದ್ದಾರೆ. ಸೊ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸಹಿತ ನೋಡಿರ್ತೀರಾ. ಇಂಥ ಜನೌಷಧಿ ಕೇಂದ್ರಗಳನ್ನು ಸುಮಾರು 10,000 ಏರಿಸಬೇಕು 2024 ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೇಂದ್ರದ ಸಚಿವಾಲಯವು, ಕೇಂದ್ರದ ಸರ್ಕಾರವು ಪಿ ಎಂ ಬಿ ಜೆ ಪಿ ಯೋಜನೆ ಅಡಿಯಲ್ಲಿ ಇವುಗಳನ್ನು ತರ್ತಾ ಇದೆ. ಹಾಗಾದರೆ ಪಿ ಎಂ ಬಿ ಜೆ ಪಿ ಅಂದರೆ ಏನಂತ ನೋಡಿದ್ವಿ, ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಅಡಿಯಲ್ಲಿ ಈ ಒಂದು ಭಾರತೀಯ ಜನೌಷಧಿ ಕೇಂದ್ರಗಳನ್ನು ತರ್ತಾ ಇದ್ದಾರೆ. ಅಂಥ 10,000 ಕೇಂದ್ರಗಳನ್ನು ತರ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದರಲ್ಲಿ 1,451 ಔಷಧಿಗಳು, 240 ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ಸೇರಿಸಿದ್ದಾರೆ ಮತ್ತು ಕಡಿಮೆ ದರದಲ್ಲಿ ಕೊಡ್ತಕ್ಕಂಥ ಯೋಜನೆ ಜನೌಷಧಿ ಕೇಂದ್ರಗಳಾಗ್ತವೆ. ನೆಕ್ಸ್ಟು, 2021 ಅಕ್ಟೋಬರ್ ತಿಂಗಳ 3ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ, ಕ್ವಶನ್ ನಂಬರ್ 15, ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು ಯಾವ ದಿನ ಆಚರಿಸ್ತೀವಿ? ವೆನ್ ಈಸ್ ಅ ಇಂಡಿಯನ್ ಏರ್ಫೋರ್ಸ್ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್? ಅಂದರೆ 2, 4, 5, 6 ಅಂದರೆ 8 ಸರಿಯಾದ ಉತ್ತರ ಆಗುತ್ತೆ. ಪ್ರತಿ ವರ್ಷ ಭಾರತೀಯ ವಾಯುಪಡೆ ದಿನವನ್ನು 8 ಆಚರಣೆ ಮಾಡ್ತೀವಿ. ಯಾಕೆ? ನೋಡಿ, ಭಾರತೀಯ ವಾಯುಸೇನೆಯನ್ನು ಅಧಿಕೃತವಾಗಿ 8 ಅಕ್ಟೋಬರ್ 1932 ಸ್ಥಾಪಿಸಲಾಗಿತ್ತು, ಬಿಫೋರ್ ಇಂಡಿಪೆಂಡೆನ್ಸ್. ಓಕೆ, ಅದಕ್ಕೋಸ್ಕರ ಅದೇ 8 ನಾವು ಪ್ರತಿ ವರ್ಷ ಭಾರತದ ವಾಯುಸೇನೆ ದಿನ ಅಥವಾ ಇಂಡಿಯನ್ ಏರ್ಫೋರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ವಾಯುಸೇನಾ ದಿನ 8 ಆದರೆ ಭೂಸೇನಾ ದಿನ ಜನವರಿ 15, ನೌಕಾಸೇನಾ ದಿನ ಡಿಸೆಂಬರ್ 4. ಜನವರಿ 15, 8, ಡಿಸೆಂಬರ್ 4, ಭಾರತೀಯ ಭೂಸೇನಾ ದಿನ,
ಭಾರತೀಯ ವಾಯುಸೇನೆ ದಿನ ಭಾರತೀಯ ನೌಕಾಸೇನೆ ದಿನ ನೆನಪಿಡಬೇಕು. ಓಕೆ, ಹೀಗೆ 2021 ಅಕ್ಟೋಬರ್ ತಿಂಗಳ 3ನೇ ಭಾಗದ ಒಂದು ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಆಗಿತ್ತು. ಸೊ PIBಯಿಂದ GK Today ಹಲವಾರು ವೆಬ್ಸೈಟ್ಗಳಿಂದ ತಗೊಂಬನ್ನಿ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಕ್ಲಾಸ್ ನಂಬರ್ 61 ಈ ಒಂದು ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತವೆ, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ಸ್ವಲ್ಪ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸೊ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.